ओम शांति, ओम शांति, ओम शांति, ओम। Thank you.
ಒಳಗೆ ಸುಖ ಮರೆತರೆ ಬರುವುದು ಅತಿ ದುಃಖ ಮರೆತರೆ ಬರುವುದು ಅತಿ ದುಃಖ ನೆನಪಿನ ಯಾತ್ರೆಯೇ ಸ್ವರ್ಗ ಸುಖ ನೆನಪಿನ ಯಾತ್ರೆಯೇ ಸ್ವರ್ಗ ಸುಖ ನೀನೆಯನಗೆ ಸಕಲ ಸುಖ ನೀನೆಯನಗೆ ಸಕಲ ಸುಖ ಬಾಬಾ ನೀನೇ ಎನಗೆ ಆಧಾರ ಬಾಬಾ ನೀನೇ ಎನಗೆ ಆಧಾರ ಬಾಬಾ ನೀನೇ ಎನಗೆ ಬಾಬಾ ಯಾದಹೆ ಮುರುಳಿ ದಿನಾಂಕ 30/3/2024 ಮೀಠೆ ಬಚ್ಚೆ ಪ್ರಾಣದಾನ ದೇನೆ ವಾಲ ಬಾಪ ಹೇ ವಹ ನಾಲೆಜ್ ಐಸಿ ದೇತೆ ಹೇ ಜಿಸ್ಸೆ ಪ್ರಾಣ ದಾನ ಮಿಲ್ ಜಾತಾ ಹೇ ಐಸೆ ಪ್ರಾಣ ದಾನ ದೇನೆ ವಾಲೆ ಬಾಪ್ ಕೋ ಪ್ಯಾರ್ ಸೆ ಯಾದ ಕರೋ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಮಧುರ ಮಕ್ಕಳೇ ಪ್ರಾಣ ದಾನ ನೀಡುವಂಥವರು ತಂದೆಯಾಗಿದ್ದಾರೆ ಜ್ಞಾನ ಯಾವ ರೀತಿ ನೀಡುವರೆಂದರೆ ಇದರಿಂದ ಪ್ರಾಣದಾನ ದೊರಕುವುದು ಇಂತಹ ಪ್ರಾಣದಾನ ನೀಡುವಂತಹ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು ಪ್ರಶ್ನೆ ಕಿಸ್ ಆಧಾರ ಪರ್ 21 ಜನ್ಮಂತಕ್ ತುಮಾರೇ ಸಬ್ ಭಂಡಾರೆ ಭರ್ಪೂರ್ ರಹತೆ ಹೇ ಯಾವ ಆಧಾರದ ಮೇಲೆ 21 ಜನ್ಮಗಳವರೆಗೆ ನಮ್ಮ ಎಲ್ಲ ಭಂಡಾರ ಭರ್ಪೂರ್ ಇರುವುದು ಉತ್ತರ ಸಂಗಮ ಯುಗ ಪರ್ ತುಮ ಬಚ್ಚೊಂಕೋ ಜೋ ನಾಲೆಜ್ ಮಿಲ್ತಿ ಹೇ ಯಹ ಸೋರ್ಸ್ ಆಫ್ ಇನ್ಕಮ್ ಹೇ ಇಸ್ ಪಢಾಯಿ ಕೆ ಆಧಾರ ಸೆ ಸಬ್ ಭಂಡಾರೆ ಭರ್ಪೂರ್ ಹೋ ಜಾತೆ ಹೇ इस पढ़ाई से 21 जन्मों की खुशी मिल जाती है ऐसी कोई चीज़ नहीं जिसको प्राप्ति की इच्छा रहे बाबा नॉलेज का दान ऐसा देता है जिससे आत्मा क्या से क्या बन जाती है बाबा ಮಕ್ಕಳಿಗೆ ಉತ್ತರದಲ್ಲಿ ತಿಳಿಸಿ ಕೊಡುತ್ತಾರೆ ಸಂಗಮ ಯುಗದಲ್ಲಿ ನಾವು ಮಕ್ಕಳಿಗೆ ಯಾವ ಜ್ಞಾನ ದೊರಕುತ್ತಿದೆಯೋ ಇದು ಸೋರ್ಸ್ ಆಫ್ ಇನ್ಕಮ್ ಆಗಿದೆ ಈ ಶಿಕ್ಷಣದ ಆಧಾರದಿಂದ ಎಲ್ಲ ಭಂಡಾರಗಳು ಭರ್ಪೂರ್ ಆಗುವು ಈ ಶಿಕ್ಷಣದಿಂದ 21 ಜನ್ಮಗಳ ಖುಷಿ ದೊರಕುವುದು ಪ್ರಾಪ್ತಿಯ ಇಚ್ಛೆ ಉಂಟಾಗುವಂತಹ ಯಾವುದೇ ವಸ್ತು ಇರುವುದಿಲ್ಲ ಎಲ್ಲವೂ ಪ್ರಾಪ್ತಿ ಆಗಿರುವುದು ಬಾಬಾ ಜ್ಞಾನ ದಾನ ಹೇಗೆ ನೀಡುವರೆಂದರೆ ಆತ್ಮನು ಇದರಿಂದ ಏನಿದ್ದದ್ದು ಏನು ಆಗಿಬಿಡುವುದು ಓಂ ಶಾಂತಿ ಭಗವಾನ್ ವಾಚ್ ಸಾಲಿಗ್ರಾಮ್ ಸಮಸ್ತೆ ಹೇ ಶಿವ ಬಾಬಾ ಹಮಕೋ ಪಡಾನೆ ಆತೆ ಹೇ ಬಚ್ಚೆ ಜಾನತೆ ಹೇ ವಹಿ ಸೃಷ್ಟಿ ಕೆ ಆದಿ ಮಧ್ಯ ಅಂತ್ಯ ಕೋ ಜಾನತೆ ಹೇ बच्चों को अब कोई नई बात नहीं लगती समझ में आ गया है भगवंत तंदे मातनाडतारे सालिग्रामगळाद नाव आत्मगळु मक्कळु तिळिदिदीवि शिव बाबा नमगे ओदिसलु बरुवरु मक्कळिगिदु गोत्तिदे अवरे सृष्टिय आदि मध्य अंत्यवन्न तिळिदवरागिद्दारे ಈಗಂತೂ ಮಕ್ಕಳಿಗೆ ಹೊಸ ಮಾತು ಯಾವುದೂ ಅನಿಸುವುದಿಲ್ಲ ಯಾಕಂದರೆ ಬಾಬಾ ತಿಳಿಸುವ ಎಲ್ಲ ಮಾತು ನಮಗೆ ಅರ್ಥ ಆಗ್ತದೆ ಮನುಷ್ಯ ತೋ ಸಬ್ ಭೂಲೆ ಹುಯೆ ಹೇ
जिसने पढ़ाया उनके बदले पहले नंबर में पढ़ने वाले का नाम डाल दिया है। तुमको पढ़ते पढ़ते यह बात सिद्ध करनी है। ಮನುಷ್ಯರಂತು ಪರಮಾತ್ಮನನ್ನ ಮರೆತೇ ಬಿಟ್ಟಿದ್ದಾರೆ. ಯಾರು ಓದಿಸಿದರೋ ಅದರ ಬದಲಾಗಿ ಓದಿ ಮೊದಲ ನಂಬರಿನಲ್ಲಿ ಯಾರು ಬಂದ್ರಲ್ಲ, ಅಂದರೆ ಶ್ರೀಕೃಷ್ಣ, ಅವರ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಓದಿಸಿದವರು ಶಿವಬಾಬ, ಓದಿದವರು ಶ್ರೀಕೃಷ್ಣ, ಅವರ ಹೆಸರೇ ಮೊದಲು ಬಂದುಬಿಡುತ್ತದೆ. ನಾವೀಗ ಮಕ್ಕಳು ಓದ್ತಾ ಓದ್ತಾ ಈ ಮಾತನ್ನು ಸಿದ್ಧ ಮಾಡಿ ಹೇಳಬೇಕು. भारत के शास्त्रों की ही बात है और धर्मों के शास्त्रों की नहीं. भूल ही भारत के शास्त्रों की है. ಬಾಬರವರು ಹೇಳ್ತಾರೆ, ಈಗಿಲ್ಲಿ ತಪ್ಪು ನಡೆದಿರೋದೇ ಭಾರತದ ಶಾಸ್ತ್ರಗಳಲ್ಲಿ. ಅದಕ್ಕೆ ಭಾರತದ ಶಾಸ್ತ್ರದ ಮಾತುಗಳನ್ನೇ ಎತ್ತುತ್ತಾರೆ ಬಾಬಾ, ಇನ್ನು ಬೇರೆ ಯಾವುದೇ ಶಾಸ್ತ್ರದ ಮಾತಲ್ಲ. ತುಮಹಾರಿ ಸಿವಾಯ್ ಯಹ ಬಾತ್ ಅವ್ರ ಕೊಯಿ ಸಿದ್ಧ ನಹಿ ಕರ ಸಕ್ತಾ. ನಾವು ಮಕ್ಕಳ ವಿನಃ ಈ ಮಾತನ್ನು ಬೇರೆ ಯಾರೂ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಚ್ಚೆ ಜಾನ್ತೆ ಹೇ ಯಹ ಅನಾದಿ ಡ್ರಾಮಾ ಹೇ ಫಿರ್ ಬಿ ರಿಪೀಟ್ ಹೋಗ. ಮಕ್ಕಳು ನಾವು ತಿಳಿದಿದ್ದೀವಿ ಇದು ಅನಾದಿ ನಾಟಕವಾಗಿದೆ, ಪುನಃ ಪುನರಾವರ್ತನೆ ಆಗ್ತದೆ. ತುಮ್ಮ ಮನುಷ್ಯ ಮಾತ್ರಕ್ಕೂ ಸುಧಾರಣೆ ಕ ಪುರುಷಾರ್ಥ ಕರ್ತೆ ಹೋ. ಮನುಷ್ಯ ಜಬ್ ಸುಧರ್ತೆ ಹೇ ತೋ ದುನಿಯಾ ಹೀ ಸುಧರ್ ಜಾತಿ ಹೇ. ನಾವೀಗ ಮಕ್ಕಳು ಮನುಷ್ಯರನ್ನು ಸುಧಾರಿಸುವ ಪುರುಷಾರ್ಥವನ್ನು ಮಾಡುತ್ತಿದ್ದೀವಿ. ಯಾವಾಗ ಮನುಷ್ಯರು ಸುಧಾರಣೆ ಆಗಿಬಿಡ್ತಾರೋ ಆಗ ಜಗತ್ತೇ ಸುಧಾರಿಸಿಬಿಡ್ತದೆ. ಸತ್ಯುಗ ಹೇ ಸುಧ್ರಿ ಹುಯಿ ನೈ ದುನಿಯಾ ಅವ್ರ ಕಲಿಯುಗ ಹೇ ಅನ್ ಸುಧ್ರಿ ಹುಯಿ ಪುರಾಣಿ ದುನಿಯಾ. ಬಾಬರವರು ತಿಳಿಸ್ತಾರೆ, ಸತ್ಯುಗ ಅದು ಸುಧಾರಣೆಯಾಗಿರುವಂಥವರ ಹೊಸ ಜಗತ್ತು, ಈ ಕಲಿಯುಗ ಸುಧಾರಣೆ ಆಗದೇ ಇರುವಂಥವರ ಹಳೆಯ ಜಗತ್ತಾಗಿದೆ. ಯಹ ಬಿ ತುಂಬಚ್ಚೆ ಅಚ್ಚಿ ರೀತಿ ಸಮಸ್ತೆ ಹೋ ಅವರ ಧಾರಣಕರ ಸಂಜಾನೆ ಲಾಯಕ್ ಬಿ ಬಂತೆ ಹೋ. ಈ ಮಾತನ್ನು ಕೂಡ ನಾವು ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿಕೊಳ್ತೀವಿ ಮತ್ತು ಧಾರಣೆ ಮಾಡಲು ನಾವು ಯೋಗ್ಯರು ಆಗ್ತೀವಿ. ಇಸ್ಮೇ ಬಡಿ ರಿಫೈನ್ನೆಸ್ ಚಾಹಿ. ಈಗ ಬಾಬಾ ಹೇಳಿದ್ರಲ್ಲ, ಸುಧಾರಿಸಿದವರು ಸುಧಾರಣೆ ಆಗದೇ ಇರುವಂಥವರು ಅಂತ. ಈಗ ಈ ಮಾತನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಬಹಳ ರಿಫೈನ್ನೆಸ್ ಆಗಿರಬೇಕು. ಬಾಬಾ ತುಮಕೂ ಕಿತನಾ ರಿಫೈನ್ ಕರ್ ಸಂಜಾತೆ ಹೇ ಸುಧಾರತೆ ಹೇ. ಬಾಬಾ ನಮಗೆ ಎಷ್ಟು ಸೋಸಿ 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 ಹೇಳ್ತಾರೆ ಅಷ್ಟೇ ಅಲ್ಲ, ನಮ್ಮನ್ನು ಸುಧಾರಿಸ್ತಾರೆ ಬಾಬಾ. ಬಾಬ್ ಕಹತೆ ಹೇ ಜಬ್ ತುಮ್ ಸುಧರ್ ಜಾತೆ ಹೋ ಫಿರ್ ಮುಜೆ ಸುಧಾರಣೆ ಕಿ ಜರೂರತ್ ನಹಿರತಿ. ಬಾಬಾ ಹೇಳ್ತಾರೆ, ನೀವು ಯಾವಾಗ ಎಲ್ಲರೂ ಸುಧಾರಣೆ ಆಗಿಬಿಡ್ತೀರೋ ಆಗ ಮತ್ತೆ ನಾನೇನು ನಿಮ್ಮನ್ನು ಸುಧಾರಿಸುವ ಅವಶ್ಯಕತೆ ಇರುವುದಿಲ್ಲ. ತುಮ್ ಅನ್ ಆರ್ಯ ಬನ್ ಪಡೆತೆ ಅಬ್ ಆರ್ಯ ಅರ್ಥಾತ್ ದೇವಿ ದೇವತಾ ಬನ್ನ ಹೇ ಸೋತೋ ಸತ್ಯುಗ್ ಮೇ ಹಿ ಹೋಂಗೆ. ವಹ ಸಬ್ ಸುಧ್ರೆ ಹುಯೇತೆ ಅಬ್ ಅನ್ ಸುಧ್ರೇಲೆ ಉನ್ಕಿ ಪೂಜಾ ಕರ್ತೆ ಹೇ. ಈ ಕಿಸ್ಕಿ ಬುದ್ಧಿ ಮೇ ನಹಿ ಆತಾ ಕಿ ಹಮ್ ಉನ್ಕೋ ಕ್ಯೂ ಸುಧ್ರೇಲೆ ಕಹತೆ ಹೇ. ಹೈ ಸಬ್ ಮನುಷ್ಯ ಜೋ ಸುಧ್ರೇಲೆ ಆರ್ಯತೆ ವಹಿ ಅಬ್ ಅನ್ ಸುಧ್ರೇಲೆ ಬನೆ ಹೇ. ಆರ್ಯ ಅವ್ರ ಅನ್ ಆರ್ಯ. ಬಾಬಾ ಮಕ್ಕಳಿಗೆ ತಿಳಿಸ್ತಾರೆ, ಒಂದು ಸಮಯ ನೀವೆಲ್ಲರೂ ಸುಧಾರಣೆಯಾಗಿದ್ರಿ, ಅಂದರೆ ಆರ್ಯರು. ಅವಾಗ ದೇವಿ ದೇವತೆಗಳಾಗಿದ್ರಿ, ಅದಂತೂ ಕೇವಲ ಸತ್ಯುಗದಲ್ಲಿಯೇ. ಅಲ್ಲಿ ಎಲ್ಲರೂ ಸುಧಾರಣೆಯಾಗಿದ್ದರು, ಈಗಿದ್ದಾರಲ್ಲ ಯಾರೂ ಸುಧಾರಿಸಿಲ್ಲ. ಸುಧಾರಿಸದೇ ಇರುವವರು ಸುಧಾರಿಸಿದವರನ್ನು ಪೂಜೆ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ಇದು ಯಾರ ಬುದ್ಧಿಯಲ್ಲೂ ಬರಂಗಿಲ್ಲ. ಏನಂತ, ನಾವೇಕೆ ಇವರನ್ನು ಸುಧಾರಿಸಿದವರು ಅಂತ ಕರಿತೀವಿ? ನೋಡಿದರೆ ದೇವಿ ದೇವತೆಗಳು ಕೂಡ ಮನುಷ್ಯರೇ. ಯಾರು ಸುಧಾರಿಸಿದ ಆರ್ಯರಾಗಿದ್ದರು, ಈಗ ಅವರೇ ಸುಧಾರಣೆ ಇಲ್ಲದ ಅನಾರ್ಯರು ಆಗಿಬಿಟ್ಟಿದ್ದಾರೆ. ಅದಕ್ಕೆ ಆರ್ಯ ಮತ್ತು ಅನಾರ್ಯ ಎಂಬ ಎರಡು ಮಾತಿದೆ. ಬಾಕಿ ವಹ ಜೋ ಆರ್ಯ ಸಮಾಜ ಹೇ ವಹ ಮಟ್ ಪಂತ್ ಹೇ ಯಸಬ್ ಜಾಡ್ ಸೆ ಕ್ಲಿಯರ್ ಸಮಜ ಸಕ್ತಿ ಹೇ. ಈಗ ಅಲ್ಲಿ ಆರ್ಯ ಸಮಾಜ ಇದೆ, ಅದು ಕಲ್ಪವೃಕ್ಷದ ಒಂದು ಚಿಕ್ಕದಾದ ಮಠ ಪಂಥ. ಬಾಬಾ ಹೇಳ್ತಾರೆ ಯಾವ್ಯಾವ ಧರ್ಮ ಮತ್ತು ಮಠ ಪಂಥಗಳು ಸೃಷ್ಟಿಯಲ್ಲಿದ್ದಾವೆ ಅನ್ನೋದನ್ನು
ಕಲ್ಪವೃಕ್ಷದ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. ಅಲ್ಲಿ ನಾವಿದನ್ನು ತಿಳ್ಕೊಬೋದು. ಅಂದರೆ ಬಾಬಾ ಹೇಳುವ ಆರ್ಯ ಅನ್ಯಾರ್ಯ ಈ ಸಬ್ಜೆಕ್ಟ್ ಬೇರೆ, ಆರ್ಯ ಸಮಾಜ ಇದು ಮಠ ಪಂಥ ಬೇರೆ. ಯಹ ಹೇ ಮನುಷ್ಯ ಸೃಷ್ಟಿ ಕಾ ಜಾಡ್ ಇಸ್ಕಿ ಆಯು 5000 ವರ್ಷ ಹೇ, ಇಸ್ಕಾ ನಾಮ್ ಕಲ್ಪವೃಕ್ಷ ಹೇ. ಈಗಿದು ಮನುಷ್ಯ ಸೃಷ್ಟಿ ವೃಕ್ಷ, ಇದರ ಆಯುಷ್ಯ 5000 ವರ್ಷ, ಮತ್ತು ಇದರ ಹೆಸರು ಕಲ್ಪವೃಕ್ಷ. ಪರಂತು ಕಲ್ಪವೃಕ್ಷ ಅಕ್ಷರಸೆ ಮನುಷ್ಯಂ ಕಿ ಬುದ್ಧಿ ಮೇ ಝಾಡ್ ನಹಿ ಆತಾ ಹೇ. ನಾವೀಗ ಕಲ್ಪವೃಕ್ಷ ಅಂತ ಹೇಳಿದ್ವಿ, ಆದರೆ ಮನುಷ್ಯರ ಬುದ್ಧಿಯಲ್ಲಿ ಬಾಬಾ ಹೇಳ್ತಾರೆ ವೃಕ್ಷ ಏನು ಬರಂಗಿಲ್ಲ, ತುಮಕೋ ಝಾಡ್ ಕೆ ರೂಪ ಮೇ ಸಮಜಾಯ ಹೇ. ವಹ ಕಹ ದೇತೆ ಹೇ ಕಲ್ಪ ಲಾಖೋ ವರ್ಷ ಕಾ ಹೇ, ಬಾಬ ಕಹತೆ ಹೇ 5000 ವರ್ಷ ಕಾ ಹೇ. ಈಗ ಬಾಬಾ ಕಲ್ಪವೃಕ್ಷದ ಚಿತ್ರ ಮಾಡಿಸಿ ನಾವು ಮಕ್ಕಳಿಗೆ 5000 ವರ್ಷದ ಕತೆ ಇದು ಅಂತ ಎಷ್ಟು ಚೆಂದ ಹೇಳಿದ್ದಾರೆ. ಆದರೆ ಮನುಷ್ಯರು ಒಂದು ಕಲ್ಪವೃಕ್ಷಕ್ಕೆ ಲಕ್ಷಾಂತರ ವರ್ಷ ಸಮಯ ಅಂತ ಹೇಳಿಬಿಡ್ತಾರೆ. ಅವ್ರು ಕೊಯಿ ಕಿತ್ನಿ ಆಯುಸ್ಸನಾತೆ ಕೊಯಿ ಕಿತ್ನಿ, ಕೆಲವರು ಲಕ್ಷಾಂತರ ವರ್ಷ ಅನ್ಬೋದು, ಇನ್ನು ಕೆಲವರು ಇನ್ನೆಷ್ಟೋ ವರ್ಷ, ಇನ್ನು ಕೆಲವರು ಇನ್ನು ಎಷ್ಟೋ ವರ್ಷ ಅಂತ ಅವರು ಹೇಳ್ತಾರೆ. ಪೂರಾ ಸಮಜಾನೆ ವಾಲ ಕೊಯಿ ಹೇ ನಹಿ, ನಿಜವಾಗ್ಲೂ ಜಗತ್ತಿನಲ್ಲಿ ಸರಿಯಾದ ತಿಳುವಳಿಕೆಯನ್ನು ಕೊಡುವವರು ಯಾರೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಆಪಸ್ಮೇ ಕಿತನ ಶಾಸ್ತ್ರವಾದ ಕರ್ತೆ ಹೇ, ತುಮಹಾರಿ ತು ಯಹ ರೂಹರಿಹಾನ್ ಹೇ, ತುಮ್ ಸೆಮಿನಾರ್ ಕರ್ತೆ ಹೋ, ಇಸ್ಕೋ ರೂಹರಿಹಾನ್ ಕಹಾ ಜಾತಾ ಹೇ. ಪ್ರಶ್ನ ಉತ್ತರ ಸಮಜ್ನೆ ಕೀಲೇ ಬಿ ಕರ್ತೆ ಹೇ. ಈಗ ಮನುಷ್ಯರು ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದಿದೆಯಲ್ಲ ಈ ಸೃಷ್ಟಿ ನಾಟಕದ ಆಯುಷ್ಯದ ಬಗ್ಗೆ, ಅದಕ್ಕೆ ತಮ್ಮ ತಮ್ಮದನ್ನು ಅವರು ವಾದ ವಿವಾದ ಮಂಡಿಸ್ತಾರೆ. ಆದರೆ ನಾವಂತೂ ಆತ್ಮಿಕ ವಾರ್ತಾಲಾಪವನ್ನು ಮಾಡ್ತೀವಿ, ಸೆಮಿನಾರ್ ಮಾಡ್ತೀವಿ, ಪ್ರಶ್ನೋತ್ತರದ ರೂಪದಲ್ಲೂ ನಾವು ಇನ್ನೊಬ್ಬರಿಗೆ ತಿಳಿಸ್ತೀವಂದರೆ ಇದಕ್ಕೆ ರೂಹರಿಹಾನ್ ಅಂತಾರೆ ಬಾಬಾ. ಬಾಬಾ ಜೋ ಕುಚ್ ಹಮಕೋ ಸುನಾತೆ ಹೇ ಉಸಸೆ ಹಿ ಟಾಪಿಕ್ ನಿಕಾಲ್ ತುಮ್ ಸುನಾತೆ ಹೋ. ಬಾಬಾ ಏನೆಲ್ಲ ಜ್ಞಾನ ನಮಗೆ ಹೇಳ್ತಾರಲ್ಲ ಅದರಿಂದಲೇ ನಾವು ಒಂದು ಟಾಪಿಕನ್ನು ಎತ್ತಿಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸ್ತೀವಿ. ವೋ ಲೋ ಕ್ಯಾ ಸುನಾತೆ ಹೇ ಯಹ ತುಮ್ ಜಾಕರ್ ಸುನೋ ಫಿರಾಕರ್ ಸುನಾನಾ ಚಾಹಿಯೇ ಕೀಸ್ ಪ್ರಕಾರ ಕ ವಾದ ವಿವಾದ ಚಲ್ತಾ ಹೇ. ಈಗ ಹೊರಗಿನ ಜಗತ್ತಿನಲ್ಲಿ ಯಾವುದೋ ಒಂದು ಸಬ್ಜೆಕ್ಟಿನ ಬಗ್ಗೆ, ಕಲ್ಪವೃಕ್ಷ ಇರ್ಬೋದು, ಜನ್ಮಗಳ ಬಗ್ಗೆ ಇರ್ಬೋದು, ನಾಟಕದ ಆಯುಷ್ಯದ ಬಗ್ಗೆ ಇರ್ಬೋದು, ಅವರು ಏನೇನೆಲ್ಲ ಅಲ್ಲಿ ಹೇಳ್ತಾರೆ ಜನರಿಗೆ ಅನ್ನೋದನ್ನು ನಾವು ಹೋಗಿ ಕೇಳಬೇಕು. ಆಮೇಲೆ ನಾವಿಲ್ಲಿ ಬಂದಮೇಲೆ ಹೊರಗಡೆ ಜಗತ್ತಿನಲ್ಲಿ ಯಾವ್ಯಾವ ಪ್ರಕಾರದ ವಾದ ವಿವಾದ ನಡೀತದೆ ಅದನ್ನು ನಾವಿಲ್ಲಿ ಹೇಳಬೇಕು ಅಂತಾರೆ ಬಾಬಾ. ಪೆಹಲೆ ತು ಯಹ ಸಮಜಾನಾ ಹೇ ಕಿ ಗೀತಾ ಕಾ ಭಗವಾನ್ ಕೌನ್, ಭಗವಾನ್ ಬಾಪ್ಕೋ ಭೂಲ್ನೆ ಕೆ ಕಾರಣ ಬಿಲ್ಕುಲ್ ಛಟ್ ಖಾತೆ ಮೇ ಆಗೈ ಹೇ. ಈಗ ಮೊಟ್ಟ ಮೊದಲ ಮಾತು ಯಾವುದಪ್ಪ ಅಂದರೆ ಗೀತೆಯ ಭಗವಂತ ಯಾರಾಗಿದ್ದಾರೆ, ಭಗವಂತ ತಂದೆಯನ್ನೇ ಮರೆಯುವ ಕಾರಣ ಸಂಪೂರ್ಣ ಲಾಸಿನ ಖಾತೆಯಲ್ಲಿ, ಎಲ್ಲ ಹಾನಿಯ ಖಾತೆಯಲ್ಲಿ ಹೋಗ್ಬಿಟ್ಟಿದ್ದಾರೆ. ತುಮ್ ಬಚ್ಚುಂ ಕಾತೋ ಬಾಪ್ಸೆ ಲವ್ ಹೇ, ತುಮ್ ಬಾಬಾಕು ಯಾದ ಕರ್ತೆ ಹೋ, ಬಸ್ ಬಾಬಾ ಹೀ ಪ್ರಾಣದಾನ ದೇನೆ ವಾಲ ಹೇ. ನೀವಂತೂ ಈಗ ಮಕ್ಕಳು ತಂದೆಯನ್ನು ಪ್ರೀತಿ ಮಾಡ್ತೀರಿ, ತಂದೆಯನ್ನು ನೆನಪು ಮಾಡ್ತೀರಿ, ಬಾಬನಿಗೆ ಹೇಳ್ತೀರಿ ಬಾಬಾ ನೀವೇ ಪ್ರಾಣದಾನವನ್ನು ನೀಡುವಂಥವರು. ನಾಲೆಜ್ ಕಾ ದಾನ್ ಐಸಾ ದೇತೆ ಹೇ ಜೋ ಕ್ಯಾಸೆ ಕ್ಯಾ ಬನ್ ಜಾತೆ ಹೇ. ಜ್ಞಾನ ದಾನವನ್ನು ನಾವು ಮಕ್ಕಳಿಗೆ ಹೇಗೆ ಕೊಡ್ತಾರೆ ಬಾಬಾ ಅಂದರೆ, ಈ ಜ್ಞಾನದಿಂದಲೇ ದಾನವನ್ನು ಪಡೆದವರು ನಾವು ಏನಿದ್ದವರು ಏನಾಗಿ ಬಿಡ್ತೀವಿ. ತೋ ಬಾಪ ಪರ್ ಲವ್ ರಹನ ಚಾಹಿ, ಮತ್ತು ಬಾಬಾ ನಮಗೆ ಜ್ಞಾನ ದಾನ ಕೊಟ್ಟು ಶ್ರೇಷ್ಠ ಮಾಡ್ತಾರಂದಮೇಲೆ ನಾವು ಬಾಬಾನನ್ನು ನೆನಪು ಮಾಡಬೇಕು. ಬಾಬಾ ಹಮಕೋ ಐಸಿ ಐಸಿ ನೈ ಬಾತೆ ಸುನಾತೆ ಹೇ, ಮತ್ತು ಬಾಬಾ ಹೇಳ್ತಾರೆ ನಿಮಗೆ ಹೊಸ ಹೊಸ ಮಾತುಗಳನ್ನು ನಾನು ಹೇಳ್ತೀನಿ. ಹಮ ಶ್ರೀಕೃಷ್ಣ ಕೋ ಕಿತನಾ ಯಾದ ಕರ್ತೆ ಹೇ ವಹ ಕುಚ್ ದೇತಾ ಹಿ ನಹಿ, ಶ್ರೀನಾರಾಯಣ ಕೋ ಯಾದ ಕರ್ತೆ ಹೇ ಯಾದ ಕರ್ನೆ ಸೆ ಕುಚ್ ಹೋತಾ ಹೇ ಕ್ಯಾ, ಹಮ್ ತೋ ಕಂಗಾಲ್ ಕೆ ಕಂಗಾಲ್ ಹಿ ರಹ ಗೈ. ಎಷ್ಟು ಕೃಷ್ಣನ ನಾವು ನೆನಪು ಮಾಡ್ತೀವಿ, ಅವನೇನಾದರೂ ನಮಗೆ ಕೊಡ್ತಾನ? ಶ್ರೀನಾರಾಯಣನ ಎಷ್ಟು ನೆನಪು ಮಾಡ್ತೀವಿ? ನೆನಪು ಮಾಡೋದ್ರಿಂದ ಏನಾರ ಆಗ್ತದ? ನಾವು ಭಕ್ತಿ ಮಾಡುವಾಗ ಕೃಷ್ಣ ನಾರಾಯಣ ಇನ್ನೊಬ್ಬರು ಇನ್ನೊಬ್ಬರು ನೆನಪು ಮಾಡಿ ಕಂಗಾಲಿಗೆ ಕಂಗಾಲೇ ಆದ್ವಿ. ದೇವತಾಯಿ ಕಿತನೆ ಸಾಲ್ವೆಂಟತೆ ಅಬ್ ಸಬಿ ಆರ್ಟಿಫಿಷಿಯಲ್ ಚೀಸೇ ಹೋಗೈ ಹೇ. ದೇವತೆಗಳು ಎಷ್ಟು ಸಂಪನ್ನರಿದ್ದರು ಬಾಬಾ ಹೇಳ್ತಾರೆ, ಈಗಿನ ಕಾಲದಲ್ಲಿ ಎಲ್ಲವೂ ಸಹಿತ ಕೃತಕ ವಸ್ತುಗಳು ಆಗ್ಬಿಟ್ಟಿದ್ದಾವೆ.
जिसका धाम नहीं उनका आज दाम हो गया है। वहां अनाज आदि के दाम की बात ही नहीं, सबको अपनी अपनी प्रॉपर्टी आदि है, कोई अप्राप्त वस्तु नहीं जिसको प्राप्ति की इच्छा रहे। बाबा हेळ्तारे ಯಾವ ವಸ್ತುವಿಗೆ ಒಂದ್ ಸಮಯ ಬೆಲೆನೇ ಇರಲಿಲ್ಲೋ ಈಗಿನ ಕಾಲದಲ್ಲಿ ಆ ವಸ್ತುವಿಗೆ ಎಷ್ಟು ಬೆಲೆ. ಸತ್ಯುಗದಲ್ಲಿ ಯಾವುದೇ ದವಸ ಧಾನ್ಯಗಳಿಗೆ ಬೆಲೆ ನಿಗದಿಯಲ್ಲಿ ಮಾಡಂಗಿಲ್ಲ, ಯಾಕಂದ್ರೆ ಎಲ್ಲರ ಬಳಿ ಅವರವರದೇ ಪ್ರಾಪರ್ಟಿ ಇರ್ತದೆ, ಮತ್ತೆ ಯಾರಿಗೂ ಸಹಿತ ವಸ್ತುವಿನ ಕೊರತೆ ಇರಲ್ಲ. ಹೌದಪ್ಪ ಇಂಥ ವಸ್ತುನೇ ಇಲ್ಲಲ್ಲ, ಅದು ಬೇಕಿತ್ತು ಬೇಕಿತ್ತು ಅಂತ ಅಲ್ಲಿ ಪ್ರಾಪ್ತಿ ಇಚ್ಛೆ ಯಾರಿಗೂ ಇರಂಗಿಲ್ಲ. बाबा कहते हैं मैं तुम्हारा भंडारा भरपूर कर देता हूँ, तुमको ऐसी नॉलेज देता हूँ जिससे तुम्हारा भंडारा भर जाता है। तुम्हारी बुद्धि में है नॉलेज इज सोर्स ऑफ इनकम, नॉलेज ही सब कुछ है। इस पढ़ाई से तुम कितना ऊंच बनते हो, पढ़ाई का भंडारा है ना। ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ನಿಮ್ಮ ಭಂಡಾರ ಬಹಳ ಭರ್ಪೂರ್ ಮಾಡ್ತೀನಿ, ನಾನು ನಿಮಗೆ ಎಂತ ಜ್ಞಾನ ಕೊಡ್ತೀನಿ ಅಂದ್ರೆ ಇದರಿಂದ ನೀವು ನಿಮ್ಮ ಭಂಡಾರ ಎಲ್ಲವೂ ಭರ್ಪೂರ್ ಆಗ್ತದೆ. ಯಾಕಂದ್ರೆ ನಾವು ಮಕ್ಕಳ ಬುದ್ಧಿಯಲ್ಲಿದೆ ಈ ಜ್ಞಾನ ಸೋರ್ಸ್ ಆಫ್ ಇನ್ಕಮ್ ಆಗಿದೆ. ಜ್ಞಾನದಿಂದಲೇ ಎಲ್ಲವೂ ಸಹಿತ ಸಿಗ್ತದೆ. ಈ ಶಿಕ್ಷಣದಿಂದಲೇ ನಾವೆಷ್ಟು ಶ್ರೇಷ್ಠರಾಗ್ತೀವಿ, ಶಿಕ್ಷಣದ್ದು ಭಂಡಾರ ಆಗಿದೆ ಅಂತಾರೆ ಬಾಬಾ. वह टीचर्स पढ़ाते हैं उनसे अल्पकाल का सुख मिलता है, इस पढ़ाई से तुमको 21 जन्म सुख मिलता है, तुम बच्चों को बहुत खुशी होनी चाहिए, यह समझने में टाइम लगता है. ಅಲ್ಲಿ ಶಾಲೆಗಳಲ್ಲಿ ಟೀಚರ್ಸ್ ಓದಿಸ್ತಾರೆ ಶಿಕ್ಷಣವನ್ನು, ಅದರಿಂದ ಅಲ್ಪಕಾಲದ ಸುಖ ಸಿಗ್ತದೆ. ಈಗ ಈ ಶಿಕ್ಷಣದಿಂದ ಬಾಬಾ ಟೀಚರಾಗಿ ಓದಿಸ್ತಿದ್ದಾರಲ್ಲ, ಈ ಶಿಕ್ಷಣದಿಂದ 21 ಜನ್ಮದ ಸುಖ ಸಿಗ್ತದೆ. ನಾವೀಗ ಮಕ್ಕಳಿಗೆ ಭಾಳ ಖುಷಿ ಆಗಬೇಕು, ಮತ್ತು ಈ ಶಿಕ್ಷಣದಿಂದ ಸಿಗುವ ಸುಖ ತಿಳಿಲಿಕ್ಕೆ ಟೈಮ್ ಹಿಡಿತದೆ ಅಂತಾರೆ ಬಾಬು. ಜಲ್ದಿ ಕೊಯ್ ಸಮಜ್ನ ಸಖೆ, ಯಾರಿಗೂ ಅಷ್ಟು ಬೇಗ ಅರ್ಥ ಆಗುವುದಿಲ್ಲ. ಕೋಟೊಮೆ ಕೊಯಿ ನಿಕಲ್ತಾ ಹೇ, ಬಾಬಾ ಹೇಳ್ತಾರೆ ಕೋಟಿಯಲ್ಲಿ ಕೆಲವರೇ ಹೊರಡ್ತಾರೆ. ಆದಾ ಕಲ್ಪ ಸಭಿ ಮನುಷ್ಯ ಏಕ ದೋಕೋ ಗಿರಾತೆ ಹಿ ಆಯೆ ಹೇ, ಚಡಾನೆ ವಾಲ ಏಕ್ ಬಾಪ ಹೇ, ಬೇಹದ ಕಿ ಪಡಾಯಿ ಪಡಾನೆ ವಾಲೆಕ್ಕೆ ಬದಲೆ ಪಡನೆ ವಾಲೆ ಕಾ ನಾಮ್ ಡಾಲ್ ದಿಯಾ ಹೇ. ತಂದೆ ತಿಳಿಸ್ತಿದ್ದಾರೆ ಈಗ ಅರ್ಧ ಕಲ್ಪ ಎಲ್ಲ ಮನುಷ್ಯರು ಒಬ್ಬರನ್ನೊಬ್ಬರು ಬೀಳಿಸ್ತಾನೆ ಬಂದಿದ್ದಾರೆ, ಏರಿಸುವವರು ಒಬ್ಬ ತಂದೆ ಮಾತ್ರ ಆಗಿದ್ದಾರೆ. ಬೇಹದ್ದಿನ ಶಿಕ್ಷಣ ಓದಿಸುವಂಥ ತಂದೆ ಹೆಸರಿನ ಬದಲಾಗಿ ಓದಿ ಮುಂದೆ ಬಂದ್ಬಿಟ್ರಲ್ಲ ಕೃಷ್ಣ, ಅವ್ರ ಹೆಸರು ಎಲ್ಲ ಕಡೆ ಬಂದ್ಬಿಡ್ತದೆ. ದುನಿಯಾ ಏನು ಬಾತೊಂಕು ನಹಿ ಜಾಂತಿ, ಬಾಬಾ ಹೇಳ್ತಾರೆ ಜಗತ್ತಿಗೆ ಈ ಮಾತು ಅರ್ಥ ಆಗಲ್ಲ. ಕಹತೆ ಹೇ ಭಗವಾನ್ ವಾಚ್ ಪಡಾಕರ್ ಗೈ ಫಿರ್ ಉನ್ಕಾ ಕೊಯ್ ಶಾಸ್ತ್ರ ರಹತಾ ನಹಿ. ಹೇಳ್ತಾರೆ ಭಗವಾನ್ ವಾಚ್ ಓದಿಸಿ ಹೋದರು, ಮತ್ತೆ ಅವರದೇ ಯಾವುದೇ ಶಾಸ್ತ್ರ ಇಲ್ಲಂತಾರೆ ಬಾಬಾ. ಸತ್ಯುಗ್ ಮೇ ಕೊಯ್ ಶಾಸ್ತ್ರ ಹೇ ನಹಿ, ಯ ಸಬ್ ಹೇ ಭಕ್ತಿ ಮಾರ್ಗಕ್ಕೆ ಶಾಸ್ತ್ರ, ಕಿತ್ತನಾ ಬಡಾ ಜಾಡ ಹೇ. ಬಾಬಾ ಹೇಳ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ, ಇಲ್ಲಿ ಇದು ಎಷ್ಟು ದೊಡ್ಡ ವೃಕ್ಷ ಅಂತಾರೆ ಬಾಬಾ. ಯಾವುದು ಭಕ್ತಿ ಮಾರ್ಗದ ವೃಕ್ಷ? ಭಕ್ತಿಕಿಯ ಅನೇಕ ಟಾಲ ಟಾಲಿಯ ನ ಹೋ ತೋ ಜಾಡ್ ಕಾ ನಾಮ್ ಬಿ ನ ರಹೇ. ಈಗ ಭಕ್ತಿಯ ಅನೇಕ ರಂಬೆ ಕೊಂಬೆಗಳು ಇದಾವೆ, ಇವೇನಾದರೂ ಇದ್ದಿದ್ದಿಲ್ಲ ಅಂದರೆ ವೃಕ್ಷನೂ ಸಹಿತ ಬಾಬಾ ಹೇಳ್ತಾರೆ ಭಕ್ತಿ ವೃಕ್ಷ ಇರ್ತಾನೆ ಇರಲಿಲ್ಲ. ಎಸಬ್ ಧಾರಣಾ ಕರ್ನೆಕಿ ಬಾತೆ ಹೇ, ಇದೆಲ್ಲವನ್ನು ನಾವು ಧಾರಣೆ ಮಾಡುವ ಮಾತು. ತುಮ್ ಧಾರಣಾ ಕರ್ತೆ ಹೋ ಪಡಾನೆ ವಾಲ ತೋ ಪಡಾಕರ್ ಗುಮ್ ಹೋ ಜಾತಾ ಹೇ, ಪಡನೆ ವಾಲೆ ಆಕರ್ ವಿಶ್ವಕ್ಕೆ ಮಾಲಿಕ್ ಬಂತೆ ಹೇ. ನಾವೀಗ ಮಕ್ಕಳು ಜ್ಞಾನವನ್ನು ಧಾರಣೆ ಮಾಡ್ತಾ ಇದ್ದೀವಿ, ಓದಿಸುವಂಥ ತಂದೆ ಓದಿಸಿ ಕಣ್ಮರೆಯಾಗ್ಬಿಡ್ತಾರೆ. ಓದುವವರು ನಾವು ಮುಂದೆ ಈ ವಿಶ್ವದಲ್ಲಿ ಬಂದು ವಿಶ್ವದ ಮಾಲೀಕರಾಗ್ತೀವಿ. ಕಿತನಿ ನೈ ಬಾತೆ ಹೇ, ಬಾಬಾ ಹೇಳ್ತಾರೆ ಇದೆಷ್ಟು ಹೊಸದಾದ ಮಾತು. ಏಕ ಬಿ ಬಾತ್ ಕೊಯ್ಕಿ ಬುದ್ಧಿ ಮೇ ಬೈಡ್ತಿ ನಹಿ ಹೇ, ಸ್ಟೂಡೆಂಟ್ ಬಿ ತುಮ್ ಸಬ ನಂಬರ್ ವಾರ್ ಹೋ, ಕೊಯ್ ಪಾಸ್ ಹೋತೆ ಕೊಯ್ ಫೇಲ್ ಹೋತೆ ಹೇ, ಯ ಹೇ ಬೇಹದ ಕಾ ಬಡಾ ಇಮ್ತಿಹಾನ್. ಬಾಬಾ ಹೇಳ್ತಾರೆ ಒಂದು ಮಾತನ್ನು ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳಂಗಿಲ್ಲ. ಸ್ಟೂಡೆಂಟ್ಸ್ ನೀವೆಲ್ಲ ನಂಬರ್ ವಾರ್ ಆಗಿದ್ದೀರಿ, ಕೆಲವರು ಪಾಸ್ ಆಗ್ತೀರಿ ಕೆಲವರು ಫೇಲ್ ಆಗ್ತೀರಿ, ಇದು ಬೇಹದಿನ ಬಹಳ ದೊಡ್ಡ ಎಕ್ಸಾಮ್ ಅಂತಾರೆ ಬಾಬಾ. ತುಮ್ ಜಾನ್ತೆ ಹೋ ಹಮ್ಮ ಅಭಿ ಅಚ್ಚಿ ತರಹ ಪಡೆಂಗೆ ತೋ ಕಲ್ಪ ಕಲ್ಪ ಅಂತಾರೆ ಅಚ್ಚ ಪಡೆಂಗೆ.
अच्छा पढ़ने वाले ही उच्च पद पाते हैं, नंबरवार सब जाएंगे, सारा क्लास ट्रांसफर होता है, नंबरवार जाकर बैठते हैं, यह ज्ञान भी आत्मा है। ಬಾಬರವರು ಹೇಳ್ತಾರೆ, ಈಗ ನಾವು ಮಕ್ಕಳು ಚೆನ್ನಾಗಿ ಓದಬೇಕು, ಕಲ್ಪ ಕಲ್ಪ ಅಂತರೂ ಚೆನ್ನಾಗಿ ಓದ್ತೀವಿ, ಯಾರು ಚೆನ್ನಾಗಿ ಓದ್ತಾರೋ ಅವ್ರಿಗೆ ಶ್ರೇಷ್ಠ ಪದವಿ ಸಿಗ್ತದೆ, ನಂಬರ್ ಬಾರ್ ಅಂತೂ ಎಲ್ಲರೂ ನೀವು ಹೋಗ್ತೀರಿ, ಇಲ್ಲಿಂದ ಕ್ಲಾಸ್ ಟ್ರಾನ್ಸ್ಫರ್ ಆಗ್ತದೆ, ಪರಮಧಾಮಕ್ಕೆ ಹೋದ್ಮೇಲೆ ನಂಬರ್ ಬಾರ್ ಆಗಿ ಪರಮಧಾಮದಲ್ಲಿ ಬಾಬರವ್ರ ಹತ್ರ ಕುಳಿತುಕೊಳ್ತೀವಿ. ಈ ಜ್ಞಾನ ಆತ್ಮದಲ್ಲಿ ಇದೆ ಅಂತಾರೆ ಬಾಬಾ. ಅಚ್ಛಾ ವಾಬುರ, ಸಂಸ್ಕಾರ ಆತ್ಮ ಮೇಹೆ, शरीर तो मिट्टी है, आत्मा निर्लेप हो नहीं सकती, 100% सतो प्रधान और 100% तमो प्रधान कौन है यह भी तुम समझते हो. बाबा हेळ्तारे, वल्लेय अथवा केट्ट संस्कार आत्मदल्लिदे, ई शरीर अंतु मण्णु, आत्मनिर्लेप आगलु साध्य इल्ल, 100% सतो प्रधान मत्तु 100% तमो प्रधान यारागतारे इदन्न नीवु तिळिदिदीरि अंतारे बाबा. ಯಾರಾಗ್ತಾರೆ? ಶರೀರನೋ ಆತ್ಮನೋ? ಆತ್ಮನೇ. ಪೆಹಲೇ ತು ಗರೀಬೋ ಕೋ ಊಟಾನ ಪಡೆ ವಹ ಪಹಲೆ ಆಯಂಗೆ, ಮೊಟ್ಟ ಮೊದಲು ನಾವೀಗ ಬಡವರನ್ನು ಎತ್ತಬೇಕು, ಯಾಕಂದರೆ ಅವರೇ ಮೊದಲು ಬರ್ತಾರಂತಾರೆ ಬಾಬು. ಗುರುಂಕೆ ಬಿ ಅಚ್ಚೆ ಅಚ್ಚೆ ಅನನ್ಯ ಶಿಷ್ಯ ಜಬ್ ಆಯಂಗೆ ತಬ್ ಉನ್ಕಿ ಸಬ್ಕಿ ಬುದ್ಧಿ ಖುಲೆಗಿ, ದೇಖೆಂಗೆ ಯಹ ತೋ ಹಮಾರೆ ಹಿ ಪತ್ತೆ ನಿಕಲ್ತೆ ಜಾತೆ ಹೇ, ಯಹಾ ಕೆ ಜೊ ಹೋಂಗೆ ವಹ ತೋ ನಿಕಲ್ ಆಯಂಗೆ. ಬಾಬಾ ಕರ್ ನಯ ಜಾಡ ಶುರು ಕರ್ತೆ ಹೇ. ಬಾಬಾ ಹೇಳ್ತಾರೆ, ಗುರುಗಳ ಬಳಿ, ಲೌಕಿಕದ ಗುರುಗಳ ಬಳಿ ಒಳ್ಳೊಳ್ಳೆ ಅನನ್ಯ ಶಿಷ್ಯರು ಯಾರಿರ್ತಾರೋ ಅವರು ನಿಧಾನವಾಗಿ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಹೋದಂತೆ ಬಾಬಾರವರ ಬಳಿ ಅವರ ಬುದ್ಧಿ ತೆರೀತದೆ. ನೋಡ್ತಿರ್ತಾರವರು, ಏನಪ್ಪ ನಮ್ಮ ಹತ್ತಿರ ಬರುವ ಎಲೆ ಅಲ್ಲಿಗೆ ಹೋಗ್ತಿದೆಯಲ್ಲ ಅಂಥೇಳಿ. ಮತ್ತು ದೇವಿ ದೇವತಾ ಕುಲದವರು ಯಾರು ಇರ್ತಾರೋ ಅವರು ಅವಶ್ಯಕವಾಗಿ ಇಲ್ಲಿ ಬಂದೇ ಬರ್ತಾರೆ. ಈಗ ಬಾಬಾ ಹೊಸ ವೃಕ್ಷವನ್ನಿಲ್ಲಿ ಪ್ರಾರಂಭ ಮಾಡುತ್ತಿದ್ದಾರೆ. ಜೋ ಅವ್ರ ಅವರ ಧರ್ಮಮೇ ಜಾಕರ್ ಪಡೆ ಹೇ ವಹ ಸಬ್ ಲೌಟೆಂಗೆ, ಫಿರ್ ಬಿ ಅಪನೇ ಭಾರತ ಮೇ ಹಿ ಆಯಂಗೆ. ಭಾರತ ವಾಸಿ ಹೀತೇನಾ, ಯಾರು ಅನ್ಯ ಅನ್ಯ ಧರ್ಮಗಳಲ್ಲಿ ಹೋಗ್ಬಿಟ್ಟಿದ್ದಾರೋ ಅವರೆಲ್ಲರೂ ವಾಪಸ್ ಬರ್ತಾರೆ, ಪುನಃ ಭಾರತದಲ್ಲಿಯೇ ಬರ್ತಾರೆ, ಯಾಕಂದರೆ ಅವರೆಲ್ಲರೂ ಭಾರತವಾಸಿಯರೇ. ಹಮಾರಿ ಡಾಲ್ ಕೆ ಜೋ ಹೇ ವಹ ಸಬ್ ಆಯಂಗೆ, ಹಾಗೆ ಚಲ್ಕರ್ ತುಮ್ ಸಬ್ ಸಮಜ್ತೆ ಜಾಂಗೆ. ನಮ್ಮ ರೆಂಬೆಯವ ಎಲೆಗಳು ಯಾರಿದ್ದಾರೋ ಅವರೆಲ್ಲ ಬರ್ತಾರೆ, ಮುಂದೆ ಹೋದಂತೆ ಇದೆಲ್ಲ ನಿಮಗೆ ತಿಳಿತದಂತಾರೆ ಬಾಬಾ. ಅಬ ಬಾಹರ್ ಸೆ ಸಬ್ಕೋ ಧಕ್ಕಾ ಮಿಲ್ತಾ ಹೇ, ಜಹಾ ಜಹಾ ಬಾಹರ್ ವಾಲೆ ಹೇ ಉನ್ಕೋ ಭಗಾತೆ ರಹತೆ ಹೇ, ಸಮಜ್ತೆ ಹೇ ಯಹ ಬಹುತ್ ಧನ್ವಾನ್ ಹೋ ಗಯೆ ಹೇ ಯಹಾ ವಾಲೆ ಗರೀಬ್ ಹೋ ಗಯೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಈಗಂತೂ ಹೊರಗಿನಿಂದ ಬಂದಿರ್ತಾರಲ್ಲ, ಅಂದರೆ ಬೇರೆ ದೇಶದಿಂದ ಬಂದು ಇನ್ನೊಂದು ದೇಶದಲ್ಲಿರ್ತಾರಲ್ಲ, ಅವರಿಗೆ ಪೆಟ್ಟು ಸಿಗ್ತದೆ. ಎಲ್ಲೆಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದು ಇನ್ನೊಂದು ದೇಶದಲ್ಲಿ ವಾಸಿಸ್ತಿರ್ತಾರೋ ಅವ್ರನ್ನೆಲ್ಲ ಓಡಿಸ್ಬಿಡ್ತಾರೆ, ಯಾಕಂದರೆ ಆ ದೇಶದವರು ತಿಳಿತಾರೆ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಇವರೆಷ್ಟು ಸಾಹುಕಾರ ಆಗಿದ್ದಾರೆ, ನೋಡಿದರೆ ಈ ದೇಶದವರು ಎಷ್ಟು ಬಡವರಾಗಿದ್ದಾರೆ, ಅದಕ್ಕೆ ಅವ್ರನ್ನೆಲ್ಲ ಹೊರಗೆ ಹಾಕ್ತಾರೆ. ಪಿಚಾಡಿ ಮೇ ಸಬ್ಕೋ ಅಪನೆ ಅಪನೆ ಧರ್ಮ ಮೇ ಜಾನ ಹೋತಾ ಹೇ, ಆಖಿರ್ ಸಬ್ ಅಪನೆ ಅಪನೆ ಘರ್ ತರ್ಫ್ ಭಾಗೆಂಗೆ. ಬಾಬರವ್ರು ಹೇಳ್ತಾರೆ, ಕೊನೆಗೆ ಎಲ್ಲರೂ ಅವರವರ ಧರ್ಮದಲ್ಲೇ ಹೋಗಬೇಕು, ಮತ್ತು ಎಲ್ಲರಿಗೂ ತಮ್ಮ ತಮ್ಮ ಮನೆ ಕಡೆಗೆ ಓಡಲೇಬೇಕಂತಾರೆ ಬಾಬಾ. ವಿಲಾಯತ ಮೇ ಕೊಯ್ ಮರತಾ ಹೇ ತೋ ಉನ್ಕೋ ಭಾರತ್ ಮೇಲೆ ಆತೆ ಹೇ ಕ್ಯೂಂಕಿ ಭಾರತ್ ಹೇ ಫಸ್ಟ್ ಕ್ಲಾಸ್ ಪವಿತ್ರ ಭೂಮಿ, ಭಾರತ್ ಮೇ ಹಿ ನಯಿ ದುನಿಯಾ ತಿ ಇಸ್ ಸಮಯ ಇಸ್ಕೋ ವಯ್ಸ್ಲೆಸ್ ವರ್ಲ್ಡ್ ನಹಿ ಕಹ ಸಕ್ತೆ. ವಿದೇಶದಲ್ಲಿ ಯಾರಾದರೂ ಸತ್ತರೆ ಅವರನ್ನು ಭಾರತದ ಕಡೆಗೆ ಕರೆತರ್ತಾರೆ ಆ ಶವವನ್ನು, ಯಾಕಂದರೆ ಭಾರತ ಇದು ಫಸ್ಟ್ ಕ್ಲಾಸ್ ಪವಿತ್ರ ಭೂಮಿ, ಭಾರತದಲ್ಲಿಯೇ ಹೊಸ ಜಗತ್ತಿತ್ತು. ಆದರೆ ಈ ಸಮಯ ಈ ಭಾರತಕ್ಕಾಗಲಿ ಅಥವಾ ಈ ಜಗತ್ತಿಗಾಗಲಿ ನಿರ್ವಿಕಾರಿ ಜಗತ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಹ ಹೇ ವಿಶೇಷ ವರ್ಲ್ಡ್ ಇಸ್ಲೇ ಬುಲಾತೆ ಹೇ ಹೇ ಪತಿತ ಪಾವನ್ ಆವೋ ಆಕರ್ ಹಮ್ಕೋ ಪಾವನ್ ಬನೋ. ಈಗಿದು ವಿಕಾರಿ ಜಗತ್ತು, ಅದಕ್ಕೆ ಇಲ್ಲಿ ಕೂಗ್ತಾರೆ ಹೇ ಪತಿತ ಪಾವನ ಬಾ ಬಂದು ನಮ್ಮನ್ನು ಪಾವನ ಮಾಡು. ಬಲ್ ದುನಿಯಾ ತೋ ಯಹಿ ಹೇ ಪರಂತು ಇಸ ಸಮಯ ದುನಿಯಾ ಮೇ ಕೊಯ್ ಪಾವನ್ ತೋ ಹೇ ನಹಿ. ಜಗತ್ತು ಅದೇ, ಆದರೆ ಈ ಜಗತ್ತಿನಲ್ಲಿ ಯಾರೂ ಪಾವನರು ಇಲ್ಲ. ಈ ಮಾತನ್ನು ಹೇಳ್ತಾರೆ ಬಾಬಾ. ಪಾವನ್ ಆತ್ಮಯ ಮೂಲವತನ್ಮೆ ಹೇ
वह हे ब्रह्म महत्तत्व पावनात्मगळु मूलवतनदल्ली इर्तारे अदु ब्रह्म महातत्व सब पावन बनकर वहां जाएंगे फिर नंबर वार आएंगे पार्ट बजाने ಇಲ್ಲೆಲ್ಲರೂ ಪಾವನರಾಗಿ ಅಲ್ಲಿಗೆ ಹೋಗ್ತಾರೆ ಆಮೇಲೆ ಅಲ್ಲಿಂದ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಿಧಾನವಾಗಿ ಪಾತ್ರ ಅಭಿನಯಿಸಲಿಕ್ಕೆ ಬರ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಕಾ ಯಹ ಫೌಂಡೇಶನ್ ಹೇ ಫಿರ್ ತೀನ್ ಟ್ಯೂಬ್ಸ್ ನಿಕಲ್ತಿ ಹೇ ಯಹ ತೋ ದೇವತಾ ಧರ್ಮ ಹೇ ಯಹ ಕೋಯ್ ಟ್ಯೂಬ್ ನಹಿ ಹೇ ಈಗ ಮೂಲ ತಳಹದಿ ಸೃಷ್ಟಿಯಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇದರಿಂದ ಮೂರು ಟ್ಯೂಬ್ಸ್ ಹೊರಬರ್ತದೆ ಯಾವ್ಯಾವುದು ಇಸ್ಲಾಂ ಬೌದ್ಧಿ ಕ್ರಿಶ್ಚನ್ ತಳಹದಿ ಯಾವುದಪ್ಪ ಅಂದರೆ ದೇವತಾ ಧರ್ಮ ಮತ್ತು ಇದಕ್ಕೆ ಟ್ಯೂಬ್ ಅಂತ ಕರೀಲಿಕ್ಕೆ ಆಗಂಗಿಲ್ಲ ಪೆಹಲೇ ಯಹ ಫೌಂಡೇಶನ್ ಫಿರ್ ತೀನ್ ಟ್ಯೂಬ್ಸ್ ನಿಕಲ್ತಿ ಹೇ ಮುಖ್ಯ ಹೇ ಚಾರ ಧರ್ಮ ಸಬ್ಸೆ ಅಚ್ಚಾ ಧರ್ಮ ಹೇ ಯಹ ಬ್ರಾಹ್ಮಣ ಧರ್ಮ ಇನ್ಕಿ ಬಹುತ್ ಮಹಿಮಾ ಹೇ ಹೀರೆ ಜೈಸಾ ತುಮ್ ಯಹ ಬಂತೆ ಹೋ ಬಾಪ್ ತುಮಕೋ ಯಹ ಪಡಾತೆ ಹೇ ತೋ ತುಮ್ ಕಿತ್ನೆ ಬಡೆ ಹೋ ಪಾಪರವರು ಹೇಳ್ತಾರೆ ಈಗ ಮೊದಲು ತಳಹದಿ ನಂತರ ಮೂರು ಟ್ಯೂಬ್ಸ್ ಮುಖ್ಯವಾಗಿ ನಾಲ್ಕು ಧರ್ಮಗಳು ಎಲ್ಲಕ್ಕಿಂತ ಒಳ್ಳೆ ಧರ್ಮ ಯಾವುದು ಬಾಬರವರು ಹೇಳ್ತಾರೆ ಬ್ರಾಹ್ಮಣ ಧರ್ಮ ಇದರದ್ದು ಬಹಳ ಮಹಿಮೆ ಇದೆ ನಾವು ಇಲ್ಲಿಯೇ ವಜ್ರ ಸಮನಾಗ್ತೀವಿ ಬಾಬಾ ಬಂದಿಲ್ಲಿ ನಮಗೆ ಓದಿಸ್ತಿದ್ದಾರೆ ಅಂದಮೇಲೆ ನೀವೆಷ್ಟು ಶ್ರೇಷ್ಠರು ಯಾಕಂದರೆ ಭಗವಂತ ತಂದೆ ಬಂದು ಓದಿಸ್ತಾರೆ ಅಂದಮೇಲೆ ಮಕ್ಕಳು ನಾವು ಎಷ್ಟು ಶ್ರೇಷ್ಠರಿದ್ದೀವಿ ದೇವತಾಂ ಸೇ ಬಿ ತುಮ್ ಬ್ರಾಹ್ಮಣ್ ಬಡೇ ನಾಲೆಜ್ ಫುಲ್ ಹೋ ವಂಡರ್ ಹೇ ನಾ ಹಮ್ ಜೋ ನಾಲೆಜ್ ಲೇತೆ ಹೇ ವಹ ಹಮಾರೇ ಸಾಥ್ ಚಲ್ತಿ ಹೇ ಫಿರ್ ವಹ ನಾಲೆಜ್ ಕೋ ಹಿ ಭೂಲ್ ಜಾತೆ ಹೇ ಬಾಬಾ ಹೇಳ್ತಾರೆ ದೇವತೆಗಳಿಗಿಂತಲೂ ನೀವು ಬ್ರಾಹ್ಮಣರು ಬಹಳ ಜ್ಞಾನಿಗಳಿದ್ದೀರಿ ಆಶ್ಚರ್ಯ ಅಂತಾರೆ ಬಾಬಾ ಈಗ ನಾವು ಜ್ಞಾನವನ್ನು ಪಡೆದುಕೊಳ್ತಾ ಇದ್ದೀವಿ ಇದನ್ನೇ ನಾವು ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗ್ತೀವಿ ಸತ್ಯುಗಕ್ಕೋದ್ಮೇಲೆ ಇಲ್ಲಿಯ ಜ್ಞಾನ ಎಲ್ಲವನ್ನು ಮರೆತು ಬಿಡ್ತೀವಿ ತುಮ್ ಜಾನ್ತೆ ಹೋ ಪೆಹಲೆ ಹಮ್ ಕ್ಯಾ ಪಡ್ತೆ ಥೇ ಅಬ್ ಹಮ್ ಕ್ಯಾ ಪಡ್ತೆ ಹೇ ಬಾಬಾ ಅಂತಾರೆ ಮೊದಲು ನೀವು ಏನು ಓದ್ತಾ ಇದ್ರಿ ಈಗ ಏನು ಓದ್ತಿದ್ದೀರಿ ನಮಗೇನೆ ಆಶ್ಚರ್ಯ ಅನ್ನಿಸ್ತದೆ ಐ ಸಿ ಎಸ್ ವಾಲೆ ಕ್ಯಾ ಪಡ್ತೆ ಹೇ ಅವ್ರ ಬಾದ ಮೇ ಕ್ಯಾ ಪಡ್ತೆ ಹೇ ಫರಕ್ ತೋ ಹೇನ ಈಗ ಐ ಸಿ ಎಸ್ ಓದುವವರು ಆ ಸಮಯದಲ್ಲಿ ಏನು ಓದ್ತಾರೆ ಓದುವಾಗ ನೆಕ್ಸ್ಟ್ ಅವ್ರ ಎಕ್ಸಾಮ್ ಪಾಸ್ ಆಗಿರ್ತಾರಲ್ಲ ಆಮೇಲೆ ಜಾಬ್ ತೊಗೊಂಡಿರ್ತಾರೆ ಆಮೇಲೆ ಏನು ಓದ್ತಾರೆ ಎರಡಕ್ಕೂ ವ್ಯತ್ಯಾಸ ಇದೆಯಲ್ವಾ ಅಂತಾರೆ ಬಾಬಾ ಹಾಗೆ ಚಲ್ಕರ್ ತುಮ್ ಬಹುತ್ ನೈ ಪಾಯಿಂಟ್ಸ್ ಸುನೇಂಗೆ ಅಭಿ ನಹಿ ಬತಾಯಂಗೆ ಪಾರ್ಟ್ ಹಿ ಹಾಗೆ ಸುನ್ನೆ ಕಾಹೆ ಬಾಬಾ ಹೇಳ್ತಾರೆ ಮುಂದೆ ಹೋದಂತೆ ಹೋದಂತೆ ಈ ಶಿಕ್ಷಣದಲ್ಲಿ ಭಾಳ ಹೊಸ ಹೊಸ ಪಾಯಿಂಟ್ಸ್ಗಳನ್ನು ನೀವು ಕೇಳ್ತೀರಿ ಆದರೆ ನಾನು ಈಗಲೇ ಹೇಳಂಗಿಲ್ಲ ಯಾಕಂದರೆ ಹೇಳುವ ಪಾತ್ರನೂ ಸಹಿತ ಈಗಿಲ್ಲ ಅಂತಾರೆ ಬಾಬಾ ಬುದ್ಧಿ ಮೇ ರಹತ ಹೇ ನಾಲೆಜ್ ಕಾ ಪಾರ್ಟ್ ಜಬ್ ಪೂರಾ ಹೋನಾ ಹೋಗಾ ತಬ್ ಹಮ್ ಬಿ ಉಸ ಸಮಯ ಬಾಬಾಕ್ಕೆ ಜ್ಞಾನ ಕೋ ಧಾರಣ ಕರ್ಲೆಂಗೆ ಫಿರ್ ಹಮಾರ ಪಾರ್ಟ್ ಸ್ವರ್ಗ ಮೇ ಶುರು ಹೋ ಜಾಯಗ ಬುದ್ಧಿಗೂ ಅನ್ನಿಸ್ತದೆ ಜ್ಞಾನದ ಪಾತ್ರ ಯಾವಾಗ ಪೂರ್ಣ ಆಗೋದಿದೆಯೋ ಆಗ ಆ ಸಮಯದಲ್ಲಿ ಸಂಪೂರ್ಣ ಜ್ಞಾನ ಬಾಬಾ ಕೊಟ್ಟದ್ದು ನಾವು ಮಕ್ಕಳು ಧಾರಣೆ ಮಾಡಿಬಿಡ್ತೀವಿ ಆಮೇಲೆ ನಮ್ಮ ಪಾತ್ರ ಮುಂದೆ ಸ್ವರ್ಗದಲ್ಲಿ ಪ್ರಾರಂಭ ಆಗ್ತದೆ ಉನ್ಕಾ ಪಾರ್ಟ್ ಪೂರಾ ಹೋ ಜಾಯಗಾ ಬುದ್ಧಿ ಮೇ ಬಹುತಚ್ಚಿ ಧಾರಣ ಚಾಹಿಯೇ ಈ ಜ್ಞಾನ ಕೇಳುವ ಪಾತ್ರ ಇದು ಮುಗೀತದೆ ಆಮೇಲೆ ನಾವು ಸ್ವರ್ಗಕ್ಕೆ ಹೋಗಿ ಪಾತ್ರ ಅಭಿನಯಿಸ್ತೀವಿ ಅದು ಪಾತ್ರ ಮುಗೀತದೆ ಬಾಬಾ ಅಂತಾರೆ ಈಗ ಇವುಗಳನ್ನೆಲ್ಲ ನಾವೇನು ಮಾಡಬೇಕು ನೆನಪು ಮಾಡ್ಕೊಳ್ಬೇಕು ಸಿಮರಣ ಕರ್ತೆ ರಹೋ ಬಾಬ್ಕು ಯಾದ ಕರ್ತೆ ರಹೋ ಸ್ಮರಣೆ ಮಾಡ್ತಾ ಇರಬೇಕು ಮತ್ತು ತಂದೆಯನ್ನು ನೆನಪು ಮಾಡ್ತಾ ಇರಬೇಕು ಬುದ್ಧಿಯಲ್ಲಿ ಬಾಬಾ ಹೇಳ್ತಾರೆ ಒಳ್ಳೆ ಪಾಯಿಂಟ್ ಇದಾವಲ್ಲ ಇವುಗಳನ್ನು ಧಾರಣೆ ಮಾಡ್ರಿ ಯಾದ ನಹಿ ಹೋಗಿ ತೋ ಕಂಪದ ಪಾಯಂಗೆ ಬಾಬ್ಕು ಯಾದ ಕರ್ತೆ ಕರ್ತೆ ಶರೀರ ಕಭಾನ್ ನಿಕಲ್ ಜಾಯಗ ತಂದೆಯನ್ನು ನೆನಪು ಮಾಡಿಲ್ಲ ಅಂದರೆ ಕಡಿಮೆ ಪದವಿ ಸಿಗ್ತದೆ ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾ ಶರೀರದ ನೆನಪೇ ಹೊರಟು ಹೋಗ್ತದೆ ಸನ್ಯಾಸಿ ಬಿ ಸವಸ್ತಾಕ ಅಭ್ಯಾಸ ಕರ್ತೆ ಕರ್ತೆ ಶರೀರ ಚೋಡ್ದೇತೆ ಹೇ ಪರಂತು ಉನ್ಹೊಂಕ ರಾಸ್ತಾ ಅಲಗ ಹೇ ಇಸ್ಲಿ ಉನ್ಕೊ ಫಿರ್ ಜನ್ಮ ಲೇನಾ ಪಡ್ತಾ ಹೇ ಫಾಲೋವರ್ಸ್ ಸಮಸ್ತೆ ಹೇ ವಹ ಬ್ರಹ್ಮ ಮೇ ಲೀನ್ ಹೋ ಗಯಾ ಫಿರ್ ವಾಪಸ್ ಆ ನಹಿ ಸಕ್ತಾ ಬಾಪ್ ಸಮಜಾತೆ ಹೇ ವಾಪಸ್ ಕೋಯ್ ಬಿ ಜಾ ನಹಿ ಸಕ್ತೆ ಪಿಚಾಡಿ ಮೇ ಸಬ್ ಆಕ್ಟ್ರೆಸ್ ಜಬ್ ಸ್ಟೇಜ್ ಪರ್ ಆಯಂಗೆ ತಬ ಫಿರ್ ಘರ್ ಜಾಯಂಗೆ ಬಾಬರವ್ರು ಹೇಳ್ತಾರೆ ಈಗ
ತಂದೆಯನ್ನು ನಾವು ನೆನಪು ಮಾಡ್ತಾ ಮಾಡ್ತಾ ನಮಗೆ ಶರೀರದ ನೆನಪೇ ಹೊರಟು ಹೋಗ್ಬಿಡ್ತದೆ. ಸನ್ಯಾಸಿಗಳು ಕೂಡ ಇದೇ ಅಭ್ಯಾಸ ಮಾಡ್ತಾ ಮಾಡ್ತಾ ಶರೀರವನ್ನು ಅವರು ಬಿಟ್ಬಿಡ್ತಾರೆ. ಆದರೆ ಅವರ ಮಾರ್ಗನೇ ಬೇರೆ. ಈಗ ಸನ್ಯಾಸಿಗಳು ಶರೀರ ಬಿಡಬಹುದು, ಆದರೂ ಬಾಬಾ ಹೇಳ್ತಾರೆ ಅವರು ಜನ್ಮ ಪಡಿಬೇಕಾಗ್ತದೆ. ಅವ್ರ ಫಾಲೋವರ್ಸ್ ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ ಅಂದರೆ, ಹಾಂ ನಮ್ಮ ಗುರುಗಳು ಈಗ ದೇಹ ತ್ಯಾಗ ಮಾಡಿದ್ರಲ್ಲ, ಇವರು ಸೀದಾ ಬ್ರಹ್ಮನಲ್ಲಿ ಹೋಗಿ ಲೀನ್ ಆಗಿಬಿಟ್ರು, ಅವರು ವಾಪಸ್ ಇಲ್ಲಿ ಬರಂಗೇ ಇಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ. ಬಾಬಾ ಹೇಳ್ತಾರೆ ಇಲ್ಲ, ಅವರು ವಾಪಸ್ ಮೇಲೆ ಹೋಗಿಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪಾತ್ರಧಾರಿಗಳು ಸ್ಟೇಜ್ ಮೇಲೆ ಜಾಸ್ತಿ ಆದಾಗ ಎಲ್ಲರೂ ಬಂದಾಗ ಆಮೇಲೆ ವಾಪಸ್ಸು ಹೋಗಬಹುದು ಅಂತಾರೆ ಬಾಬಾ. ವಹ ಹೇ ಹದಕ ವಿನಾಶಿ ನಾಟಕ್, ಯ ಹೇ ಬೇಹದಕ ಅವಿನಾಶಿ ನಾಟಕ್, ತುಮ್ ಅಚ್ಚಿ ತರಹ ಸಮಜಾ ಸಕ್ತಿ ಹೋ, ಯ ಡ್ರಾಮ ಜೂ ಮಿಸಲ್ ಚಲ್ತಾ ಹೇ. ಈಗ ಅಲ್ಲಿ ಸಣ್ಣ ಹದ್ದಿನ ನಾಟಕ ವಿನಾಶಿ ನಾಟಕ, ಈಗ ಇಲ್ಲಿರುವುದು ಬೇಹದ್ದಿನ ಅವಿನಾಶಿ ನಾಟಕ. ಇದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಈ ನಾಟಕ ತಲೆಯಲ್ಲಿ ಏನು ಎನ್ನುವ ಸಣ್ಣ ಕೀಟ ಇರ್ತದಲ್ಲ, ಆ ರೀತಿ ನಡೀತಿದೆ ಅಂತಾರೆ ಬಾಬಾ. ಅಂದರೆ ಅರ್ಥ ನಿಧಾನಗತಿಯಲ್ಲಿ ನಡೀತಿದೆ. ಒತ್ತು ಫಿರ್ ಛೋಟೆ ಛೋಟೆ ಡ್ರಾಮಾ ಬನಾತೆ ಹೇ, ಜೂಟಿ ಫಿಲಮ್ ಬನಾತೆ ಹೇ, ಉನ್ಮೆ ತೋಡಿ ಅಚ್ಚಿ ಬಾತೆ ಹೋತಿ ಹೇ, ಜೈಸೆ ವಿಷ್ಣು ಅವತರಣ ದೇಖಾತೆ ಹೇ, ಐಸೆನೇ ಹಿ ಊಪರ್ ಸೆ ಕೋಯಿ ಅವತಾರ ಆತ ಹೇ. ಬಾಬಾ ಹೇಳ್ತಾರೆ ಅಲ್ಲಿ ಸಣ್ಣ ಸಣ್ಣ ನಾಟಕಗಳನ್ನು ಮತ್ತೆ ನಿರ್ಮಾಣ ಮಾಡ್ತಾರೆ, ಸುಳ್ಳು ಸುಳ್ಳು ಫಿಲ್ಮ್ಗಳನ್ನು ತಯಾರು ಮಾಡ್ತಾರೆ. ಅದರಲ್ಲೂ ಬಾಬಾ ಅಂತಾರೆ ಒಳ್ಳೊಳ್ಳೆ ಮಾತುಗಳು ಇರ್ತದೆ ಸ್ವಲ್ಪ ಸ್ವಲ್ಪ. ಯಾವ ರೀತಿ ಅಲ್ಲಿ ವಿಷ್ಣುವಿನ ಅವತರಣೆಯನ್ನು ತೋರಿಸ್ತಾರೆ, ಮತ್ತು ಆ ರೀತಿ ವಿಷ್ಣು ಮೇಲಿನಿಂದ ಏನು ಕೆಳಗಡೆ ಇಳಿದು ಬಂದಿಲ್ಲ ಅಂತಾರೆ ಬಾಬಾ. ಲಕ್ಷ್ಮೀನಾರಾಯಣಕ ಪಾರ್ಟ್ ಭಜಾನೆ ಆತೆ ಹೇ, ಬಾಕಿ ಉಪರ್ಸೆ ಕೋಯಿ ನಹಿ ಆತೆ ಹೇ. ಲಕ್ಷ್ಮೀನಾರಾಯಣರು ಪಾತ್ರವನ್ನು ಅಭಿನಯಿಸಲಿಕ್ಕೆ ಬರ್ತಾರೆ, ಯಾರೇನು ಮೇಲಿಂದನೇ ಹಿಂಗೆ ಅವತರಣೆಯಾಗಿ ಬರೋದಿಲ್ಲಂತಾರೆ ಬಾಬಾ. ಅಬ ತುಂ ಬಚ್ಚುಂಕು ಬಾಪಾಡಾತೆ ಹೇ, ತಬ್ ಯಹ ಬಾತೆ ತುಂಬ ಸಮಜ ಸಕ್ತಿ ಹೋ. ಈಗ ಬಾಬಾ ನಮಗೆ ಓದಿಸ್ತಾ ಇದ್ದಾರೆ, ಆವಾಗ ಮಾತ್ರ ನಾವು ಮಕ್ಕಳು ಈ ಮಾತನ್ನು ತಿಳ್ಕೊಬೋದು. ಪೆಹಲೆ ತುಂಬಿ ತುಚ್ಛ ಬುದ್ಧಿ ಇತ್ತೆ, ಬಾಬಾ ಹೇಳ್ತಾರೆ ಮೊದಲು ನಿಮ್ಮ ಬುದ್ಧಿ ಎಲ್ಲ ಹೆಂಗಿತ್ತು, ಯಾವಾಗ ಜ್ಞಾನನೇ ಗೊತ್ತಿರಲಿಲ್ಲ, ಬಾಬಾ ಯಾರಂತನೇ ಗೊತ್ತಿರಲಿಲ್ಲಲ್ಲ, ಅವಾಗ ಹೇಗಿತ್ತು ನಮ್ಮೆಲ್ಲರ ಬುದ್ಧಿ, ತುಚ್ಛ ಬುದ್ಧಿ ಅಂದರೆ ಕನಿಷ್ಠ ಬುದ್ಧಿ ಆಗಿತ್ತು. ಜಬ ಬಾಪ್ನೇ ಸಮಜಾಯ ಹೇ, ತಬ್ ತುಮಾರೆ ಕಪಾಟು ಕುಲ್ಗಯೆ. ಬಾಬಾ ಯಾವಾಗ ಜ್ಞಾನ ತಿಳಿಸಿ ತಿಳಿಸಿ ಹೇಳಿದ್ರು ಬುದ್ಧಿಯ ಕಪಾಟ ನಮ್ಮದು ತೆರೀತು. ಇತ್ತನಾ ಸಮಯ ಜೋ ಕುಚ ಸುನಾ, ವಹ ಕೊಯ್ ಕಾಮ ಕನಹಿತ, ಅವ್ರ ಹೀ ಗಿರ್ತೆ ಗಯೆ, ಇಸ್ಲೇ ತುಮ್ ಸಬ್ಸೆ ಲಿಕ್ವಾತೆ ಹೋ. ಇಷ್ಟು ದಿನ ನಾವು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಏನೇನೋ ಕೇಳ್ತಿದ್ವಿ, ಅದರಿಂದ ಏನು ಉಪಯೋಗ ಇಲ್ಲ, ಯಾಕೆ ಇನ್ನು ಕೆಳಗಿಳಿತಾ ಬಂದ್ವಿ. ಅದಕ್ಕೆ ಈಗ ನಾವು ಇನ್ನೊಬ್ಬರಿಗೆ ಜ್ಞಾನ ಹೇಳಿದ್ಮೇಲೆ ಅವ್ರಿಗೇನು ಅರ್ಥ ಆಗಿದೆ ಅನ್ನೋದನ್ನು ಬರೆಸಿಕೊಳ್ತೀವಿ. ಜಬ್ ಲಿಖ ಕರ್ ದೇವೆ, ತಬ್ ಸಮಜಾ ಜಾಯೆ ಕುಚ್ ಬುದ್ಧಿ ಮೇ ಬೈಠಾ ಹೇ. ನಾವು ಬಂದವರಿಗೆ ಪಾಠ ಮಾಡಿ ಸುಮ್ಮನೆ ಕಳಿಸ್ಬಿಡೋದಲ್ಲ, ಬಾಬಾ ಹೇಳ್ತಾರೆ ಅವ್ರ ಕಡೆಯಿಂದ ಬರೆಸ್ಕೋಬೇಕು, ಅವ್ರಿಗೇನು ಅರ್ಥ ಆಗಿದೆ, ಅವ್ರ ಬುದ್ಧಿಲಿ ಏನು ಕೂತಿದೆ ಅದು ನಮಗೆ ಗೊತ್ತಾಗ್ತದೆ. ಬಾಹರ್ ಸ್ಯಾತೆ ಹೇ, ಫಾರ್ಮ್ ಭರಾತೆ ಹೇ, ತೋ ಮಾಲೂಮ್ ಪಡೆ ಹಮಾರೆ ಕುಲ್ಕಾ ಹೇ. ಹೊರಗಿನಿಂದ ಬರ್ತಾರೆ ಕೋರ್ಸ್ ತಗೊಳ್ಳೋಣ ಅಂತ, ಅವ್ರ ಕಡೆಯಿಂದ ಫಾರ್ಮ್ ತುಂಬಿಸ್ಕೋಬೇಕು. ಆ ಫಾರ್ಮ್ ತುಂಬಿರುವುದರ ಆಧಾರದ ಮೇಲೆ ನಾವು ಕಂಡುಹಿಡಿಬೋದು ಇವರು ನಮ್ಮ ದೇವತಾ ಕುಲದವರು. ಮೂಲ ಬಾತ್ ಹೇ ಬಾಪಕೋ ಜಾನ್ನ, ಸಮಜೆ ಕಿ ಬರೋಬರ್ ಕಲ್ಪ ಕಲ್ಪ ಬಾಪ್ ಹಮ್ಕೋ ಪಡಾತೆ ಹೇ. ಮುಖ್ಯವಾದ ಮಾತು ತಂದೆಯನ್ನು ಅರಿತುಕೊಳ್ಳುವುದು. ಬಾಬಾ ಹೇಳ್ತಾರೆ ಕಲ್ಪ ಕಲ್ಪ ನಾವು ನಮಗೆ ಬಾಬಾ ಓದಿಸ್ತಾರೆ. ಯಹ ಪೂಚನಾ ಹೇ ಕಬ್ಸೆ ಪವಿತ್ರ ಬನೆ ಹೋ, ಜಲ್ದಿ ನಹಿ ಸುಧಾರತೆ ಹೇ. ಬಾಬಾ ಕೇಳ್ತಾರೆ ಕೇಳ್ರಿ ನೀವು ಅವರಿಗೆ ಎಂದಿನಿಂದ ನೀವು ಪವಿತ್ರ ಇದ್ದೀರಿ, ಆದರೆ ಪವಿತ್ರತೆ ವಿಷಯದಲ್ಲಿ ಬೇಗ ಯಾರು ಸುಧಾರಿಸೋದಿಲ್ಲಂತಾರೆ ಬಾಬಾ. ಗಡಿ ಗಡಿ ಮಾಯಾ ಪಕಡ್ಲೈತಿ ಹೇ, ದೇಖ್ತಿ ಹೇ ಕಚ್ಚಾ ಹೇ ತೋ ಹಬ್ ಕರ್ಲೈತಿ ಹೇ. ಕೈ ಮಹಾರಥಿಯೋಂಕೋ ಬಿ ಮಾಯಾ ಹಬ್ ಕರ್ ಗಯಿ, ಶಾಸ್ತ್ರೋ ಮೇ ಬಿ ಮಿಸಾಲ್ ಅಭಿಕೆ ಹೇ. ಬಾಬಾ ಹೇಳ್ತಾರೆ ಈಗ ಗಳಿಗೆ ಗಳಿಗೆಗೆ ಮಾಯೆ ಹಿಡಿದು ಬಿಡ್ತದೆ, ನೋಡ್ತದೆ ಮಾಯೆ ಇವರು ಇನ್ನೂ ಬೆಂದಿಲ್ಲ ಕಚ್ಚಾ ಇದ್ದಾರೆ ಅಂತಂದರೆ ಅವ್ರನ್ನ ನುಂಗೆ ಬಿಡ್ತದೆ. ಕೆಲವು ಮಹಾರಥಿಗಳನ್ನು ಮಾಯೆ ನುಂಗಾಕಿ ಬಿಡ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಈ ಮಾತಿದೆ ಅಂತಾರೆ ಬಾಬಾ. ಏನೆಲ್ಲ ಶಾಸ್ತ್ರದಲ್ಲಿ ಉದಾಹರಣೆ ಕೊಟ್ಟಿದ್ದಾರೋ ಅದು ಈಗಿನ ಮಾತು. ಯಾವ ಮಾತು? ಮಹಾರಥಿಯನ್ನು ಗಜಾನನ್ನು ಗ್ರಾಹವು ತಿಂದು ಹಾಕಿತು ಅಂಥೇಳಿ ಬಾಬಾ ತಿಳಿಸ್ತಿದ್ದಾರೆ. ಮಂದಿರ್ ಮೇ ಬಿ ಗೋಡೆ ಸವಾರ್ ಮಹಾರಥಿ ಪ್ಯಾದೆ ಆದಿ ದಿಕ್ಕಾತೆ ಹೇ, ತುಮ್ಮ ಅಬ್ ಅಪನ ಯಾದಗಾರ ದೇಖ್ತೆ ಹೋ.
जब तुम बन जाएंगे तो भक्ति उड़ जाएगी। देवस्थान गोड़े मेले चित्र बिड़सीतर अली आने मेले कुंतवर अंदर महारथि कदरे मेले कुंतवर अंदर गोड़े सवार इन काला तोरसीतर प्यादे इवनेल नोड़ा नमगनस्तदे इदेल्लवू नम्मदे यादगार यावागा नावु ई रीति आगिबिड्तीवो आवागा भक्ति अन्नोदु बाबा हेळ्तारे हारी होगिबिड्तदे। तुम किसको माता नहीं टेक सकते हो, तुम पूछेंगे यह कहाँ गए, इनकी बायोग्राफी बताओ। ईग टेंपलिगे नावु होग्तीवि अल्लिरो मूर्तिगळन्नु नोड्तीवल्ल नावेन् तलेयन्न बागसल्ल नमगे गोत्तिदे ई मूर्तिगळे नावागिद्वि अंत अल्लि इरुवरिगे केळ्तीवि ಹೇಳ್ರಿ ಇವರು ಎಲ್ಲಿ ಹೋಗಿದ್ದಾರೆ ಇವರ ಚರಿತ್ರೆಯನ್ನು ಹೇಳಿ। ಬಾಬಾನೇ ತುಂ ಬಚ್ಚುಂಕೋ ನಾಲೆಜ್ಫುಲ್ ಬನಾಯಾ ಹೇ ತಬ ತುಂ ಪೂಜ್ತೆ ಹೋ ತೋ ನಶಾ ರಹನಾ ಚಾಹಿಯೇ। ನಮಗೆ ಬಾಬಾ ಜ್ಞಾನ ಕೊಟ್ಟಿದ್ದಕ್ಕೆ ಅವರಿಗೆ ಪ್ರಶ್ನೆ ಕೇಳಬೇಕು ಅನ್ನೋದು ನಮಗೆ ಬರ್ತದೆ, ಅದಕ್ಕೆ ಎಷ್ಟು ಜಾಣರಾಗಿದ್ದೀವಿ ನಾವು ಅನ್ನುವ ನಶೆ ನಮಗೀಗ ಬರಬೇಕು। ಮೊದಲೆಲ್ಲ ಏನು ಮಾಡ್ತಿದ್ವಿ, ಬುದ್ಧಿ ಇರಲಿಲ್ಲಲ್ಲ, ಜ್ಞಾನ ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿ ಗಂಟೆ ಬಾರಿಸಿ ಕೈ ಮುಗಿದು ತಲೆ ಬಾಗಿಸಿ ಬಂದ್ಬಿಡ್ತಿದ್ವಿ। ಆದರೆ ಈಗ ಹೋದಾಗ ದೇವಸ್ಥಾನಕ್ಕೆ ಅಲ್ಲಿರುವ ಜನರಿಗೆ ನಾವು ಪ್ರಶ್ನೆ ಕೇಳ್ತೀವಿ, ಅಂದರೆ ಬಾಬಾ ನಮ್ಗೆ ಎಷ್ಟು ಜಾಣ ಮಾಡಿದ್ದಾರೆ। ಪಾಸ್ ವಿತ್ ಆನರ್ ಆರ್ಟ್ ಹೊತ್ತಿ ಹೇ ಯಹ ಬಹುತ್ ಬಡ ಇಮ್ತಹಾನ್ ಹೇ ಅಪನೇ ಕೋ ದೇಖನಾ ಹೇ ಹಮಾರೇ ಆತ್ಮ ಪವಿತ್ರ ಬನಿ ಹೇ ಬ್ಯಾಟ್ರಿ ಬರೇಗಿ ತಬ್ ಜಬ್ ಯೋಗ ಹೋಗಾ ಬಾಪ್ ಸಿ ಯೋಗ ಹೋಗಾ ತೋ ಸತೋ ಪ್ರಧಾನ್ ಬನೇಂಗೆ ತಮೋ ಪ್ರಧಾನ್ ಆತ್ಮ ವಾಪಸ್ ಜಾ ನಹಿ ಸಕ್ತಿ। ಈಗ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ನಾವು ಲಕ್ಷೋಪಲಕ್ಷ ಜನ ಬ್ರಹ್ಮಕುಮಾರ ಕುಮಾರಿಯರು ಸ್ಟಡಿ ಮಾಡ್ತಿದ್ದೀವಿ, ಟೀಚರ್ ನಮಗೆ ಓದಿಸ್ತಿದ್ದಾರೆ, ಆದರೆ ಗೌರವಾನ್ವಿತವಾಗಿ ತೇರ್ಗಡೆ ಆಗೋರು ಎಷ್ಟು ಜನ, 8 ಜನ, ಅಂದರೆ ಎಷ್ಟು ದೊಡ್ಡ ಎಕ್ಸಾಮ್ ಇರ್ಬೋದು ಇದು। ನಮ್ಮನ್ನು ನಾವು ಈಗ ನೋಡ್ಕೊಳ್ಬೇಕು, ನಾವು ಆತ್ಮಗಳು ಪವಿತ್ರ ಆಗಿದ್ದೀವ, ಯಾವಾಗ ಆತ್ಮದ ಬ್ಯಾಟ್ರಿ ತುಂಬ್ತದೋ ಭರ್ತಿ ಆಗ್ತದೋ ಆಗ ಬಾಬಾ ಅಂತಾರೆ ನಾವು ಪಾಸ್ ಆಗ್ತೀವಿ। ಆದರೆ ಅದು ಬ್ಯಾಟ್ರಿ ಯಾವಾಗ ತುಂಬ್ತದೆ, ಯೋಗ ಇದ್ದಾಗ, ತಂದೆಯೊಂದಿಗೆ ಯೋಗ ಇದ್ದಾಗ ಸತೋ ಪ್ರಧಾನರಾಗ್ತೀವಿ। ಬಾಬಾ ನೆನಪು ಮಾಡಿಸ್ತಾರೆ ತಮೋ ಪ್ರಧಾನ ಆತ್ಮ ವಾಪಸ್ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಹ ಬಿ ಡ್ರಾಮಾ ಹೇ ವಹ ದುಃಖ ದೇನೆ ವಾಲೆ ಕೊಯಿ ಚೀಸ್ ನಹಿ। ಬಾಬಾ ಅಂತಾರೆ ಇದು ಕೂಡ ನಾಟಕವಾಗಿದೆ, ಮತ್ತು ಸತ್ಯುಗದಲ್ಲಿ ದುಃಖ ನೀಡುವಂಥ ಯಾವ ವಸ್ತುನು ಇರುವುದಿಲ್ಲ। ಗಾಯೆ ಬಿ ಸುಂದರ್ ಹೇ ಶ್ರೀಕೃಷ್ಣಕ್ಕೆ ಸಾತ್ ಗಾಯೆ ಕಿತ್ನಿ ಸುಂದರ್ ದಿಖಾತೆ ಹೇ ಬಡೆ ಬಡೆ ಆದ್ಮಿಕ ಫರ್ನಿಚರ್ಸ್ ಬಿ ಸುಂದರ್ ಗಾಯೆ ಅಚ್ಚಾ ದೂಧ ದೇತಿ ಹೇ ತಬ್ ತೋ ದೂಧ ಕಿ ನದಿಯಾ ಬಹತಿ ಹೇ ಅಬ ಯಹ ನಹಿ ಹೇ ಅಭಿ ತುಮ್ ನಾಲೆಜ್ ಫುಲ್ ಬನ್ ಗಯೆ ಹೋ। ಬಾಬಾ ಹೇಳ್ತಾರೆ ಇದು ನಾಟಕವಾಗಿದೆ, ಮತ್ತು ಅಲ್ಲಿ ದುಃಖ ನೀಡುವಂಥ ವಸ್ತುಗಳಿಲ್ಲ। ಸತ್ಯುಗದಲ್ಲಿ ಹಸುಗಳು ಭಾಳ ಸುಂದರ ಇರ್ತವೆ, ಶ್ರೀಕೃಷ್ಣನ ಜೊತೆ ತೋರಿಸ್ತಾರಲ್ಲ ಹಸುಗಳು ಎಷ್ಟು ಸುಂದರ ಇರ್ತವೆ, ಮತ್ತು ದೊಡ್ಡ ದೊಡ್ಡ ಜನ ಇದ್ದಾರೆ ಅಂದಮೇಲೆ ಶ್ರೀಮಂತರು ಅವ್ರ ಮನೆಯಲ್ಲಿ ಫರ್ನಿಚರ್ಸು ಭಾಳ ಚಂದ ಇರ್ತವಂತಾರೆ ಬಾಬಾ। ಸತ್ಯುಗದಲ್ಲಿ ಹಸುಗಳು ಸುಂದರ ಸತೋಪ್ರಧಾನ ಇರ್ತವೆ, ಭಾಳ ಒಳ್ಳೆ ರೀತಿ ಹಾಲನ್ನು ಕೊಡ್ತವೆ, ಅದಕ್ಕೇ ಹಾಲಿನ ನದಿ ಹರಿತದಂತ ಅಲ್ಲಿ ತೋರಿಸ್ತಾರೆ। ಅಭಿಯಹ ನಹಿ ಇಲ್ಲಿ ಹಸುಗಳದವು, ಹಸುಗಳಲ್ಲಿ ತಾಕತ್ತೇ ಇಲ್ಲ, ಸರಿಯಾಗಿ ಹಾಲೇ ಕೊಡಂಗಿಲ್ಲ। ನಾವೀಗ ಬಾಬಾ ಹೇಳ್ತಾರೆ ಧ್ಯಾನಪೂರ್ಣರಾಗ್ಬಿಟ್ಟಿದ್ದೀವಿ, ಇಸ್ಸು ದುನಿಯಾಕು ತುಂಬ ತುಚ್ಛ ಸಮಸ್ತೆ ಹೋ ಇನ್ಕ ಸಾರಾ ಕಿಚಡ ಸ್ವಾಹ ಹೋನಹೆ। ಈ ಕಲಿಯುಗ ನೋಡಿದಾಗ ನಮಗೇನು ಇಂಟ್ರೆಸ್ಟ್ ಬರಲ್ಲ, ಇದನ್ನು ಕನಿಷ್ಠ ಜಗತ್ತಂತ ನಾವು ನೋಡ್ತೀವಿ, ಇದೆಲ್ಲ ಕೊಳಕು ಸ್ವಾಹ ಆಗ್ತದಂತಾರೆ ಬಾಬಾ। ಫಿರ್ ಸಾರಾ ಕಿಚಡ ನಿಕಲ್ ಸಬ್ ಸ್ವಚ್ಛ ಬನ್ ಜಾಯಂಗೆ ಹಮ್ ಅಪ್ನಿ ರಾಜಧಾನಿ ಮೇ ಜಾತೆ ಹೇ ಉನ್ಕಾ ನಾಮ್ ಹೇ ಸ್ವರ್ಗ ಸುನ್ತೆ ಹಿ ಖುಷಿ ಹೋತಿ ಹೇ। ಈಗ ಈ ಹಳೆ ಜಗತ್ತಿನ ಸಂಪೂರ್ಣ ಕೊಳಕು ಹೊರಟು ಹೋಗಿ ಸ್ವಚ್ಛ ಆಗಿಬಿಡ್ತದೆ, ಆಮೇಲೆ ನಮ್ಮ ರಾಜಧಾನಿಗೆ ನಾವು ಹೋಗ್ತೀವಿ। ನಮ್ಮ ರಾಜಧಾನಿ ಹೆಸರು ಯಾವುದು, ಸ್ವರ್ಗ। ಸ್ವರ್ಗದ ಹೆಸರು ಕೇಳ್ತಿದ್ದಂಗೆನೆ ಬಾಬಾ ಹೇಳ್ತಾರೆ ಎಷ್ಟು ಖುಷಿ ಆಗ್ತದೆ। ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ದಾದಾಕೋ ಯಾದ ಪ್ಯಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ। ಧಾರಣೆಗಾಗಿ ಇಸ್ ಅನ್ನ ಸುಧರಿ ಪುರಾಣಿ ದುನಿಯಾಕೋ ಸುಧಾರಣೆ ಕೇಳಿಯೇ ಸ್ವಯಂಕೋ ಸುಧಾರಣಾ ಹೇ
अपनी बुद्धि को बाप की याद से रिफाइन बनाना है। ई सुधारणे अल्लद ಹಳೆಯ ಜಗತ್ತನ್ನು ಸುಧಾರಿಸಲು ಸ್ವಯಂನ್ನು ಸುಧಾರಿಸಿಕೊಳ್ಳಬೇಕು। ನಮ್ಮ ಬುದ್ಧಿಯನ್ನು ತಂದೆ ನೆನಪಿನಿಂದ ರಿಫೈನ್ ಮಾಡಬೇಕು। ಎರಡನೇದು ಆಪಸ್ ಮೇ ರೂಹ ರಿಹಾನ ಕರ್ನಿ ಹೇ ವಾದ ವಿವಾದ ನಹಿ ನಾಲೆಜ್ ಕಾ ದಾನ ದೇ ಸರ್ವ ಕಾ ಭಂಡಾರ ಭರ್ಪೂರ್ ಕರ್ನ ಹೇ ಪರಸ್ಪರರಲ್ಲಿ ಆತ್ಮಿಕ ವಾರ್ತಾಲಾಪ ಮಾಡಬೇಕು, ವಾದ ವಿವಾದವನ್ನು ಅಲ್ಲ। ಜ್ಞಾನವನ್ನು ದಾನ ನೀಡಿ ಸರ್ವರ ಭಂಡಾರವನ್ನು ಭರ್ಪೂರ್ ಮಾಡಬೇಕು। ವರದಾನ್ ಸ್ವಮಾನ್ ಕಿ ಸೀಟ್ ಪರ್ ಸ್ಥಿತ ಹೋ ಶಕ್ತಿಯೋಂ ಕೋ ಆರ್ಡರ್ ಪ್ರಮಾಣ ಚಲಾನೆ ವಾಲೆ ವಿಶಾಲ ಬುದ್ಧಿ ಭವ। ಸ್ವಮಾದ ಸೀಟಿನ ಮೇಲೆ ಸ್ಥಿತರಾಗಿದ್ದು ಶಕ್ತಿಗಳನ್ನು ಆರ್ಡರ್ ಪ್ರಮಾಣ ನಡೆಸುವಂತಹ ವಿಶಾಲ ಬುದ್ಧಿ ಉಳ್ಳವರು ಆಗಿರಿ। ಅಪನಿ ವಿಶಾಲ ಬುದ್ಧಿ ದ್ವಾರ ಸರ್ವ ಶಕ್ತಿಯೋ ರೂಪಿ ಸೇವಾಧಾರಿಯೋಂಕೊ ಸಮಯ ಪರ ಕಾರ್ಯ ಮೇ ಲಗಾವ್। ಜೋ ಬಿ ಟೈಟಲ್ ಡೈರೆಕ್ಟ್ ಪರಮಾತ್ಮ ದ್ವಾರ ಮಿಲೆ ಹುಯೆ ಹೇ ಉಸ್ಕೆ ನಶೆ ಮೇ ರಹೋ। ಸ್ವಮಾನ್ ಕಿ ಸ್ಥಿತಿ ರೂಪಿ ಸೀಟ್ ಪರ್ ಸೆಟ್ ರಹೋ तो सर्व शक्तियाँ सेवा के लिए सदा हाजिर अनुभव होगी, आपके आर्डर के इंतजार में होगी। तो वरदान और वरसे को कार्य में लगाओ, मालिक बन, योगयुक्त बन, युक्तियुक्त सेवा सेवाधारियों से लो तो सदा राजी रहेंगे, बार बार अर्जी नहीं डालेंगे। तम विशाल बुद्धिय मूलक ಸರ್ವಶಕ್ತಿಗಳೆಂಬ ಸೇವಾಧಾರಿಗಳನ್ನು ಸಮಯಾನುಸಾರ ಕಾರ್ಯದಲ್ಲಿ ತೊಡಗಿಸಿರಿ। ಏನೆಲ್ಲ ಟೈಟಲ್ ಡೈರೆಕ್ಟ್ ತಂದೆಯ ಮೂಲಕ ನಮಗೆ ದೊರಕಿದೆಯೋ ಆ ನಶೆಯಲ್ಲಿ ನಾವು ಇರಬೇಕು। ಸ್ವಮಾನದ ಸ್ಥಿತಿ ಎಂಬ ಆಸನದಲ್ಲಿ ಕುಳಿತಿದ್ದಾಗ ಸರ್ವಶಕ್ತಿಗಳು ಸೇವೆಗಾಗಿ ಸದಾ ಹಾಜರಿರುವ ಅನುಭವ ಆಗುವುದು। ನಮ್ಮ ಆರ್ಡರಿಗಾಗಿ ಆ ಸರ್ವಶಕ್ತಿಗಳು ಕಾಯ್ತಾ ಇರ್ತವೆ। ವರದಾನ ಮತ್ತು ಆಸ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿರಿ, ಮಾಲೀಕರಾಗಿರಿ, ಯೋಗಯುಕ್ತರಾಗಿರಿ, ಯುಕ್ತಿಯುಕ್ತ ಸೇವಾಧಾರಿಗಳಿಂದ ಸೇವೆ ತೆಗೆದುಕೊಂಡಾಗ ರಾಜಿಯಾಗಿರುತ್ತೀರಿ, ಬಾರಿ ಬಾರಿ ಅರ್ಜಿಯನ್ನು ಹಾಕುವ ಅವಶ್ಯಕತೆ ಇಲ್ಲ। ಸ್ಲೋಗನ್ ಕೊಯಿವಿ ಕಾರ್ಯ ಶುರು ಕರ್ನೆಕ್ಕೆ ಪೆಹಲೆ ವಿಶೇಷ ಯಹ ಸ್ಮೃತಿ ಇಮರ್ಜ್ ಕರೋ ಕಿ ಸಫಲತಾ ಮುಜ್ ಶ್ರೇಷ್ಠ ಬ್ರಾಹ್ಮಣಾತ್ಮಕ ಜನ್ಮಸಿದ್ಧ ಅಧಿಕಾರ ಹೇ। ಯಾವುದೇ ಕಾರ್ಯ ಮಾಡೋದಕ್ಕಿಂತ ಮೊದಲು ವಿಶೇಷ ಈ ಸ್ಮೃತಿ ಜಾಗೃತಿ ಮಾಡಿಕೊಳ್ಳಿರಿ, ಸಫಲತೆ ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನ ಜನ್ಮಸಿದ್ಧ ಅಧಿಕಾರ ಆಗಿದೆ। ಅಚ್ಚ ಓಂ ಶಾಂತಿ। गुजरते जा रहे पल प्रभु की यादों से सफल कर ले। गुजरते जा रहे पल प्रभु की यादों से सफल कर ले। चलो आनंद रस से मन तरल कर ले, सरल कर ले। गुजरते जा रहे पल घड़ी भर को यहाँ की
भान पिंजरे से निकल चल दे गुजरते जा रहे पल। ये ज्योतित देश अपना घर पिता शिव ज्योति का सागर परम आनंद शांति की लहर में सात रत्नागर ये किरणे शक्तियों की आत्मा ज्ञान की रोशनी दे दी नई एक जिंदगी दे दी ये पावन छेड़ कर सरगम अलौकिक रागिनी दे दी बरसते प्रभु के उपकारों से नैनो सजल कर ले गुजरते जा रहे पल प्रभु की यादों से सफल कर ले गुजरते जा रहे पल प्रभु की यादों से सफल कर ले चलो आनंद रस से मन तरल कर ले सरल कर ले गुजरते जा रहे पल। ओम शांति ओम शांति।